ವಿದ್ಯಾರ್ಥಿಗಳೇ, ಇಂದು ನಾವು ಕ್ರಿಯೇಟಿವ್ ಸ್ಟ್ರಾಟಜಿಕೆಯಲ್ಲಿ ಬರತಕ್ಕಂಥ ಒಂದು ಪ್ರಮುಖ ಭಾಗ ಭಾರತದ ನದಿಗಳನ್ನು ಕುರಿತು ಚರ್ಚೆ ಮಾಡೋಣ. ಇಲ್ಲಿ ಭಾರತ ನದಿಗಳನ್ನು ಆಧರಿಸಿ ಟಾಪ್ 50 MCQಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳು ಇತ್ತೀಚೆಗೆ ಕೇಳಿರ್ತಕ್ಕಂಥ ರೈಲ್ವೆ ನೇಮಕಾತಿ, SSC ನೇಮಕಾತಿ ಹಾಗೂ ಬ್ಯಾಂಕಿಂಗ್ ನೇಮಕಾತಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧರಿಸಿ, ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಂಗ್ರಹಿಸಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಮುಂಬರ್ತಕ್ಕಂಥ ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಇತರೆ ಕೇಂದ್ರ ಸರ್ಕಾರದ ವಿವಿಧ ನೇಮಕಾತಿಗಳಿಗೆ, ರಾಜ್ಯ ಸರ್ಕಾರದ ನೇಮಕಾತಿ ಪರೀಕ್ಷೆಗಳಿಗೆ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗಗಳಾಗಿವೆ. ಇಲ್ಲಿ ನೀವು ರಾಜ್ಯ ಸರ್ಕಾರದ ಪರೀಕ್ಷೆಗಳಿಗೆ ಓದ್ತಾ ಇರತಕ್ಕಂಥ ಸ್ಟ್ಯಾಟಿಕ್ ಜಿಕೆನೇ ಭಿನ್ನವಾಗಿರ್ತದೆ. ಕೇಂದ್ರ ಸರ್ಕಾರದ ನೇಮಕಾತಿಗಳಿಗೆ ನಡೀತಾ ಇರತಕ್ಕಂಥ ಸ್ಟ್ಯಾಟಿಕ್ ಜಿಕೆ ಕೇಳ್ತಕ್ಕಂಥ ಏರಿಯಾಗಳು ಮತ್ತು ಕೇಳ್ತಕ್ಕಂಥ ಪದ್ಧತಿಗಳು ವಿಭಿನ್ನವಾಗಿರ್ತದೆ. ಈಗ TCS ಮಾದರಿಯಲ್ಲಿ ನಾವು ಸಂಗ್ರಹಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಆದ್ಮೇಲೆ ಭಾರತ ನದಿಗಳನ್ನು ಕುರಿತು ನಾವು MCQಗಳಿಗೆ ಆನ್ಸರ್ ಮಾಡಬೇಕು ಅಂದರೆ ಭಾರತ ನದಿ ವ್ಯವಸ್ಥೆಯನ್ನು ನಾವು ನೋಡಬೇಕು. ಇಲ್ಲಿ ನರ್ಮದಾ ನದಿಯಿಂದ ಉತ್ತರಕ್ಕೆ ಹರಿತಕ್ಕಂಥ ನದಿಗಳಿಗೆ ನಾವು ಉತ್ತರ ಭಾರತ ನದಿಗಳನ್ನು ಕರಿತೀವಿ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥ ನದಿ ಸಿಂಧೂ ನದಿ. ಸಿಂಧೂ ನದಿ ಉತ್ತರ ಭಾರತ ಒಂದು ಪ್ರಮುಖವಾಗಿರತಕ್ಕಂಥ ನದಿ. ಎರಡನೇದು ಗಂಗಾ ನದಿ, ರೈಟ್ರಿ. ಮೂರನೇದು ಬ್ರಹ್ಮಪುತ್ರ ನದಿ. ಇವು ಉತ್ತರ ಭಾರತದ ಮೂರು ಪ್ರಮುಖ ನದಿಗಳು. ಇದರ ಜೊತೆಗೆ ಸಿಂಧೂ ನದಿಗೆ ಅನೇಕ ಉಪನದಿಗಳಿದ್ದಾವೆ, 5 ಉಪನದಿಗಳಿದ್ದಾವೆ. ಇಲ್ಲಿ ಗಂಗಾ ನದಿ ಉಪನದಿಗಳು, ಯಮುನಾ ಒಂದು ಪ್ರಮುಖವಾಗಿರತಕ್ಕಂಥ ನದಿ. ದಕ್ಷಿಣದಿಂದ ಹೋಗಿ ಗಂಗಾ ನದಿಯನ್ನು ಸೇರ್ತಕ್ಕಂಥ ನದಿಗಳು, ಯಮುನಾ ನದಿಯನ್ನು ಸೇರ್ತಕ್ಕಂಥ ನದಿಗಳು, ಉತ್ತರದಿಂದ ಬಂದು ಗಂಗಾ ನದಿಯನ್ನು ಸೇರ್ತಕ್ಕಂಥ ನದಿಗಳು, ಗಂಡಕ್, ಕೋಶಿ ಮತ್ತು ಘಾಗ್ರಾ ನದಿ. ಇವಿಷ್ಟು ಪ್ರಮುಖವಾಗಿ ನದಿ ವ್ಯವಸ್ಥೆ, ಉತ್ತರ ಭಾರತ ನದಿ ವ್ಯವಸ್ಥೆಯನ್ನು ಗಮನಿಸಬೇಕು. ಇನ್ನು ಮಧ್ಯದಲ್ಲಿ ನರ್ಮದಾ ನದಿ. ಇದು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ಅತಿ ಉದ್ದವಾಗಿರತಕ್ಕಂಥ ನದಿ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳ ಮಧ್ಯದಲ್ಲಿ ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಎರಡನೇದು ನದಿ, ಉದ್ದವಾದ ನದಿ, ತಪತಿ ನದಿ. ಇದು ಸೂರತ್ ಹತ್ರ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಹೀಗೆ ಪಶ್ಚಿಮಕ್ಕೆ ಹರಿತಕ್ಕಂಥ ಅನೇಕ ನದಿಗಳು ಗೋವಾ, ಕರ್ನಾಟಕ, ಕೇರಳದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಪೂರ್ವದಲ್ಲಿ ಹರಿತಕ್ಕಂಥ ನದಿಗಳಲ್ಲಿ ದಕ್ಷಿಣದ ಪ್ರಮುಖ ನದಿಗಳೆಂದರೆ ಒಂದು ಗೋದಾವರಿ ನದಿ, ಎರಡನೇದು ಕೃಷ್ಣಾ ನದಿ, ಮೂರನೇದು ಕಾವೇರಿ ನದಿ. ಇವು ಮೂರು ದಕ್ಷಿಣ ಭಾರತದ ಪ್ರಮುಖ ನದಿಗಳು ಅಂತ ನದಿಗಳನ್ನು ಗುರುತಿಸ್ತೀವಿ. ಅದಾದನೇ ಪಶ್ಚಿಮ ಬಂಗಾಳದ ದಾಮೋದರ್ ನದಿ, ಒರಿಸ್ಸಾದ ಮಹಾನದಿ ಹಾಗೂ ಇತರೆ ಪ್ರಮುಖ ನದಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಆದಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇದು ಬ್ಯಾಂಕಿಂಗ್, ರೈಲ್ವೆ ಮತ್ತು SSCಗೆ ತರಬೇತಿ ಕೊಡ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ. ಇತ್ತೀಚೆಗೆ ನಮ್ಮ ಸಂಸ್ಥೆ ADDA 247 ಕಂಟೆಂಟ್ ಪಾರ್ಟ್ನರ್ ಆಗಿದ್ದು, ಈ ವಿವಿಧ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಬುಕ್ಸ್ಗಳನ್ನು ನಾವು ADDA 247 ಪ್ರತಿ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ಲೈಬ್ರರಿ ಇದೆ, ಆನ್ಲೈನ್ ಆಫ್ಲೈನ್ ಟೆಸ್ಟ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಬೇರೆ ಊರಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಇದೆ, ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ, ಬುಕ್ಸ್ ಆ್ಯಂಡ್ ನೋಟ್ಸನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಮೇಲೆ ಡೆಲ್ಲಿ ಎಕ್ಸ್ಪರ್ಟ್ಗಳ ಕಡೆಯಿಂದ ಲೈವ್ ವಿಡಿಯೋ ಕ್ಲಾಸಸ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಸಂಸ್ಥೆ ಹೊಸ ಒಂದು ಬ್ರ್ಯಾಂಚನ್ನು ಬಾಗಲಕೋಟೆ ರಸ್ತೆಯಲ್ಲಿ ಒಂದು ಹೊಸ ಬಿಲ್ಡಿಂಗ್ಗೆ ನಾವು ಇದನ್ನು ಶಿಫ್ಟ್ ಮಾಡಿದ್ದೀವಿ. ಒಳ್ಳೆಯ ಒಂದು ಅಟ್ಮಾಸ್ಫಿಯರನ್ನು ನಾವಿಲ್ಲಿ ಎನ್ವೈರ್ಮೆಂಟನ್ನು, ಸ್ಟಡಿ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಪೋಸಿಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್, ಬಾಗಲಕೋಟೆ ರೋಡ್, ವಿಜಯಪುರ. ಹೀಗೆ ADDA 247 ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ. ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ಗಳು, ಆನ್ಲೈನ್ ಟೆಸ್ಟ್ಗಳು, ಡೈಲಿ ಟಾಪಿಕ್ ವೈಸ್ ಆ್ಯಂಡ್ ಸೆಕ್ಷನ್ ವೈಸ್ ಫುಲ್ ಲೆಂತ್ ಟೆಸ್ಟ್ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ನದಿಗಳನ್ನು ನಾವು ನೋಡೋದಾದರೆ ಇದು ಒಂದ್ಲೇದು ಯಾವುದು, ಸಿಂಧೂ ನದಿ ವ್ಯವಸ್ಥೆ. ಸಿಂಧೂ ನದಿ ಇಲ್ಲಿ ಹಿಮಾಲಯದಲ್ಲಿ ಸಿಗ್ಗೆ ಕುಬಾ ಚಂಬಲಿ ಉಗಮಂದಿ ಉತ್ತರಾಭಿಮುಖವಾಗಿರೋದು, ಮುಂದೆ ಪಶ್ಚಿಮಾಭಿಮುಖವಾಗಿ ಪಾಕಿಸ್ತಾನ ಪ್ರವೇಶ ಮಾಡ್ತದೆ. ಅಲ್ಲಿ ಪಾಕಿಸ್ತಾನದ ಕರಾಚಿ ಹತ್ರ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದರ ಎರಡನೇ ಉಪನದಿ ಅಂತಂದರೆ ಜೀಲಂ ನದಿ. ಇದರ ಇನ್ನೊಂದು ಉಪನದಿ ಯಾವುದು, ಜೀಲಂ ನದಿ. ಇದು ಸಿಂಧೂ ನದಿಯ ಉಪನದಿ. ಎರಡನೇದು ಜನಾಬ್ ನದಿ. ನೋಡ್ರಿ, ಜನಾಬ್ ನದಿನೂ ಹಿಮಾಲಯದಲ್ಲಿ ಜಾಸ್ಕರ್ ಶ್ರೇಣಿಯಲ್ಲಿ ಹೋಗೋ ಮಂದಿ ಇದು ಹೋಗಿ ಜೀಲಂ ನದಿಯನ್ನು ಸೇರ್ತದೆ. ನೆಕ್ಸ್ಟ್ ರಾವಿ ನದಿ, ಜಮ್ಮು ಕಾಶ್ಮೀರದಲ್ಲಿ ಉಗಮಂತದ ಬಂದು ಪಶ್ಚಿಮಾಭಿಮುಖವಾಗಿರೋದು ಇಲ್ಲಿ ಜೇಲಂ, ರಾವಿ
ಮತ್ತು ಚೆನಾಬ್ ನದಿಗಳು ಮೂರು ಸೇರಿ ಮುಂದೆ ಮುಂದುವರಿಯಲ್ಪಡ್ತಾವೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ನದಿ ಹಿಮಾಚಲ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಹುಟ್ಟಿ ಅಂದರೆ ಹಿಮಾಲಯದಲ್ಲಿ ಹುಟ್ಟಿ ಹಿಮಾಚಲ ಪ್ರದೇಶದ ಮೂಲಕ ಹಾಯ್ದು ಪಂಜಾಬ್ ಮೂಲಕ ಹಾಯ್ದು ಸಿಂಧು ನದಿಯನ್ನು ಸೇರ್ತದೆ. ಹೀಗಾಗಿ ಇದನ್ನು ನಾವು ಏನು ಕರಿತೀವಿ ಅಂದರೆ ಪಂಜಾಬನ್ನು ಪಂಚ ನದಿಗಳ ನಾಡು ಅಂತೇಳಿದನ್ನು ಕರೆಯಲಾಗ್ತದೆ. ಇವೆಲ್ಲ ಸಿಂಧು ನದಿಯ ಉಪನದಿಗಳು, ಐದು ಉಪನದಿಗಳು. ಇನ್ನೊಂದು ಬಿಯಾಸ್ ನದಿ ಅಂತ ಒಂದು ಬರ್ತದೆ ಇಲ್ಲಿ, ಬಿಯಾಸ್ ನದಿ ಅದು ಸತ್ಲಜ್ ನದಿಯನ್ನು ಹೋಗಿ ಸೇರ್ತದೆ. ಹೀಗೆ ಇವು ಐದು ಪ್ರಮುಖವಾಗಿರತಕ್ಕಂಥ ಸಿಂಧು ನದಿಯ ಉಪನದಿಗಳು. ಇನ್ನು ಎರಡನೇದಾಗಿ ನೋಡೋದಾದರೆ ಇಲ್ಲಿ ಗಂಗಾ ನದಿ, ಗಂಗಾ ನದಿ ಹಿಮಾಲಯದಲ್ಲಿ ಬರ್ತಕ್ಕಂಥ ಭಾಗೀರಥಿ ಮತ್ತು ಅಲಕಾನಂದ ನದಿಗಳು, ಯಾವ್ರೀ ಭಾಗೀರಥಿ ಮತ್ತು ಅಲಕಾನಂದ ನದಿಗಳು ಗೋಮುಖ ಎಂಬಲ್ಲಿ ಸೇರಿ ಅದೇನಾಗ್ತದೆ ಇಲ್ಲಿ ಹಿಮನದಿಯಾಗಿ ಹರಿತಿರ್ತದೆ ಇಲ್ಲಿವರೆಗೆ. ಈ ಹಿಮನದಿ ನದಿ ಭಾಗೀರಥಿ ಮತ್ತು ಅಲಕಾನಂದ ನದಿಗಳು ಸೇರಿ ಇದೇನಾಗ್ತದೆ ಗೋಮುಖ ಎಂಬಲ್ಲಿ ಸೇರಿ ಗಂಗಾ ನದಿಯಾಗಿ ರಚನೆ ಆಗ್ತದೆ. ಮುಂದೆ ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಮೂಲಕ ಹಾಯ್ದು ಇದು ಬಾಂಗ್ಲಾದೇಶವನ್ನು ಸೇರ್ತದೆ. ಬಾಂಗ್ಲಾದೇಶದಲ್ಲಿ ಇದಕ್ಕೆ ಏನು ಕರೀತಾರಂದ್ರೆ ಪದ್ಮ ಅಂತೇಳಿ ಈ ನದಿಯನ್ನು ಕರೆಯಲಾಗ್ತದೆ ಪದ್ಮ. ಇದರ ಒಂದು ಉಪನದಿ ಯಾವುದತ್ತಂದರೆ ಯಮುನಾ ನದಿ. ಯಮುನಾ ನದಿ ಹಿಮಾಲಯದಲ್ಲಿ ಬರ್ತಕ್ಕಂಥ ಯಮುನೋತ್ರಿ ಎಂಬಲ್ಲಿ ಉಗಮ ಹೊಂದಿ ಇದು ದಕ್ಷಿಣದಿಂದ ಬಂದು ಗಂಗಾ ನದಿಯನ್ನು ಪ್ರಯಾಗ ಎಂಬಲ್ಲಿ ಸೇರ್ತದೆ. ಇದಕ್ಕೆ ನಾವು ಏನು ಕರಿತೀವಿ ಅಂದರೆ ದೇವಪ್ರಯಾಗ ಅಂತೇಳಿ ಇದನ್ನು ಕರೆಯಲಾಗ್ತದೆ. ದೇವಪ್ರಯಾಗ ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ದಕ್ಷಿಣದಿಂದ ಗಂಗಾ ನದಿಯನ್ನು ಸೇರ್ತಕ್ಕಂಥ ಅತಿ ಉದ್ದವಾದ ನದಿ ಯಾವುದತ್ತಂದರೆ ಯಮುನಾ ನದಿ. ಮತ್ತು ಯಮುನಾ ನದಿಯನ್ನು ಸೋನ್ ನದಿ, ಬೆಟ್ವಾ ನದಿ, ಚಂಬಲ್ ನದಿ ಹೇಳ್ರಿ ಇವು ನದಿಗಳು ಬಂದು ಯಮುನಾ ನದಿಯನ್ನು ಸೇರ್ತವೆ. ಅವು ಯಮುನಾ ನದಿ ಉಪನದಿಗಳಂತೇಳಿ ಕರೆಯಲ್ಪಡ್ತವೆ. ಇನ್ನು ಗಂಗಾ ನದಿಯನ್ನು ಸೇರ್ತಕ್ಕಂಥ ಉತ್ತರದಿಂದ ಬಂದು ಸೇರ್ತಕ್ಕಂಥ ನದಿಗಳು ಗಡ್ಡಕ್ ನದಿ, ಗಗ್ಗರ್ ನದಿ, ಆಮೇಲೆ ಇನ್ನೊಂದು ನೇಪಾಳದಿಂದ ಬರ್ತಕ್ಕಂಥ ಕೋಸಿ ನದಿ. ಇವು ಗಂಗಾ ನದಿಯ ಪ್ರಮುಖ ಉಪನದಿಗಳು ಅಂತೇಳಿ ಇವುಗಳನ್ನು ಗುರುತಿಸಲ್ಪಡ್ತದೆ. ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಉತ್ತರ ಭಾರತ ನದಿ ಯಾವುದಂದ್ರೆ ಬ್ರಹ್ಮಪುತ್ರ ನದಿ. ಇದು ಟಿಬೆಟಿನ ಚಮ್ ಎಂಗ್ ಡಂಗ್ ಎಂಬಲ್ಲಿ ಉಗಮ ಹೊಂದದು. ಇಲ್ಲಿದು ಟಿಬೆಟಿನ ಚಮ್ ಎಂಗ್ ಡಂಗ್ ಎಂಬಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿತದೆ. ಟಿಬೆಟ್ನಲ್ಲಿ ಇದಕ್ಕೆ ಏನು ಕರೀತಾರಂದ್ರೆ ಸಾಂಗ್ಪೋ ಅಂತ ಕರೀತಾರೆ. ಈ ನದಿಗೆ ಏನು ಕರೆಯಲ್ಪಡ್ತದೆ ಟಿಬೆಟ್ನಲ್ಲಿ ಇದನ್ನು ಏನಂತ ಕರೀತಾರಂದ್ರೆ ಸಾಂಗ್ಪೋ. ಮುಂದೆ ಅರುಣಾಚಲ ಪ್ರದೇಶದ ನಾಮ್ಚಾ ಬರ್ವಾ ಎಂಬಲ್ಲಿ ಇದೇನಾಗ್ತದೆ ಅಂದರೆ ಭಾರತವನ್ನು ಪ್ರವೇಶ ಮಾಡ್ತದೆ. ಭಾರತವನ್ನು ದಿಹಾಂಗ್ ಕಂದರು ಅಂತ ಕರಿತೀವಿ. ಏನು ಕರಿತೀವಿ ಅದಕ್ಕೆ ದಿಹಾಂಗ್ ಕಂದರು. ದಿಹಾಂಗ ಪರ್ವತಗಳ ಸಂಧಿಯ ಮೂಲಕ ಆಯ್ದು ಇಲ್ಲಿ ಅಸ್ಸಾಂ ಮೂಲಕ ಹರಿತದೆ. ಅಸ್ಸಾಂನಲ್ಲಿ ಭಾರಿ ಪ್ರವಾಹವನ್ನು ಉಂಟು ಮಾಡಿ ಇಲ್ಲೊಂದು ದ್ವೀಪವನ್ನು ನಿರ್ಮಾಣ ಮಾಡ್ತದೆ. ಇದಕ್ಕೇನು ಕರಿತೀವಿ ಅಂದರೆ ಮಜುಲಿ ದ್ವೀಪ ಅಂತ ಕರಿತೀವಿ. ಯಾವುದಿದು ಮಜುಲಿ ದ್ವೀಪ. ಇಂಡಿಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ನದಿ ದ್ವೀಪ ಯಾವುದಂತಂದರೆ ಮಜುಲಿ ದ್ವೀಪ. ಇದು ಬ್ರಹ್ಮಪುತ್ರ ನದಿ ಅಸ್ಸಾಂನಲ್ಲಿ ಭಾರಿ ಅನಾಹುತವನ್ನು ಉಂಟು ಮಾಡಿ ಸಾವು ನೋವುಗಳಿಗೆ ಕಾರಣ ಆಗೋದ್ರಿಂದ ಇದಕ್ಕೇನು ಕರೀತಾರೆ ಅಂತಂದರೆ ಅಸ್ಸಾಮಿನ ಕಣ್ಣೀರ್ ನದಿ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಮುಂದಿದು ಬಾಂಗ್ಲಾದೇಶನ ಪ್ರವೇಶ ಮಾಡಿ ಗಂಗಾ ನದಿಯನ್ನು ಸೇರ್ತದೆ. ಇಲ್ಲಿ ಗಂಗಾ ನದಿ ಎರಡೂ ಸೇರಿ ಏನಾಗ್ತದಂದ್ರೆ ಬಾಂಗ್ಲಾದೇಶದ ಮೂಲಕ ಹರಿದು ಇದೇನಾಗ್ತದಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹೀಗೆ ಇದು ಮೇಘನಾ ಅಂತೇಳಿ ಕರೆಯಲ್ಪಡ್ತದೆ. ಇವೆರಡೂ ನದಿಗಳು ಸೇರಿ ಏನಾಗ್ತವಂದ್ರೆ ಬಾಂಗ್ಲಾದೇಶದಲ್ಲಿ ಏನು ಕರಿತಂದ್ರೆ ಮೇಘನಾ ಅಂತೇಳಿದು ಕರೆಯಲ್ಪಡ್ತದೆ. ಇವು ಮೂರು ಉತ್ತರ ಭಾರತ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಅಂತ ಹೇಳ್ಬೋದು. ಇನ್ನು ದಾಮೋದರ್ ನದಿ ಇದು ಛತ್ತೀಸ್ಗಢದಲ್ಲಿ ಉಗಮ ಹೊಂದಿ ಬಂಗಾಳದ ಮೂಲಕ ಹಾಯ್ದು ಇದೇನಾಗ್ತಂದ್ರೆ ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹೂಗ್ಲಿ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದು ಬಂಗಾಳದಲ್ಲಿ ಭಾರಿ ಅನಾಹುತವನ್ನು ಉಂಟು ಮಾಡೋದ್ರಿಂದಾಗಿ ಇದಕ್ಕೆ ಬಂಗಾಳದ ಕಣ್ಣೀರ್ ನದಿ ಅಂತ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇನ್ನೊಂದು ಒರಿಸ್ಸಾದ ನದಿ ಯಾವುದಂದ್ರೆ ಮಹಾನದಿ. ಇದು ಛತ್ತೀಸ್ಗಢದ ಅಮರಕಂಟಕ್ ಎಂಬಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿರೋದು. ಇದು ಒರಿಸ್ಸಾದಲ್ಲಿ ಭಾರಿ ಅನಾಹುತವನ್ನು, ಪ್ರವಾಹವನ್ನು, ಆಸ್ತಿ ಪಾಸ್ತಿ ಜೀವಹಾನಿ ಉಂಟು ಮಾಡೋದ್ರಿಂದಾಗಿ ಇದನ್ನು ಒರಿಸ್ಸಾದ ಕಣ್ಣೀರ್ ನದಿ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಇನ್ನೊಂದು ಪ್ರಮುಖವಾಗಿರೋ ಪಶ್ಚಿಮಕ್ಕೆ ಅರಿವು ಅತಿ ಉದ್ದವಾದ ನದಿ ಯಾವುದಂದ್ರೆ ಇದೇ ಛತ್ತೀಸ್ಗಢದ ಅಮರಕಂಟಕ್ ಎಂಬಲ್ಲಿ ಉಗಮ ಹೊಂದಿರತಕ್ಕಂಥ ನರ್ಮದಾ ನದಿ. ಇದು ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ಅತಿ ಉದ್ದವಾಗಿರತಕ್ಕಂಥ ನದಿ. ಇದು ಗುಜರಾತ್ ಹತ್ರ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದರ ಮೇಲುಗಡೆ ವಿಂಧ್ಯ ಪರ್ವತಗಳು, ತಳಗ ಸಾತ್ಪುರ ಬೆಟ್ಟಗಳನ್ನು ಬರ್ತಾವೆ. ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ತಪ್ತಿ ನದಿ. ತಪ್ತಿ ನದಿ ಇದು ಪಶ್ಚಿಮಕ್ಕೆ ಹರಿಯುವ ಎರಡನೇ ಉದ್ದವಾಗಿರತಕ್ಕಂಥ ನದಿ. ಇದು ಸೂರತ್ ಹತ್ರ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಹೀಗೆ
ಇವಿಷ್ಟು ಪ್ರಮುಖವಾಗಿ ಉತ್ತರ ಭಾರತದ ನದಿ ವ್ಯವಸ್ಥೆ ಅಂತ ಕರೆಯಲಾಗ್ತದೆ. ಇನ್ನು ದಕ್ಷಿಣ ಭಾರತ ಪ್ರಮುಖ ನದಿಗಳಂತಂದರೆ ಗೋದಾವರಿ ನದಿ. ಗೋದಾವರಿ ನದಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಎಂಬಲ್ಲಿ, ನಾಸಿಕ್ ಜಿಲ್ಲೆ ತ್ರಯಂಬಕೇಶ್ವರ ಎಂಬಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿರೋದು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣದ ಮೂಲಕ ಹಾಯ್ದು ಇದೇನಾಗ್ತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹೀಗೆ ದಕ್ಷಿಣದಲ್ಲಿ ಅತಿ ಉದ್ದವಾದ ನದಿನೇ ಯಾವುದು ಅಂತಂದರೆ ಗೋದಾವರಿ ನದಿ. ಉತ್ತರದಲ್ಲಿ ಅತಿ ಉದ್ದವಾದ ನದಿ ಅಂದರೆ ಗಂಗಾ ನದಿ. ಭಾರತದಲ್ಲಿ ಅತಿ ಉದ್ದವಾದ ನದಿ ಅಂದರೂ ಗಂಗಾ ನದಿನೇ. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಯಾವುದು ಅಂತಂದರೆ ಗೋದಾವರಿ ನದಿ. ಇನ್ನು ಅದರ ನಂತರ ಬರ್ತಕ್ಕಂಥ ನದಿ ಯಾವುದಂದ್ರೆ ಕೃಷ್ಣಾ ನದಿ. ಕೃಷ್ಣಾ ನದಿ ಇದನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿರೋದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದ ಮೂಲಕ ಹಾಯ್ದು ಇದು ನಿಜಾಂಪಟ್ಟಣ ಎಂಬಲ್ಲಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದಕ್ಕೆ ಭೀಮಾ ನದಿ, ತುಂಗಭದ್ರಾ ನದಿ, ಕೃಷ್ಣಾ ನದಿ, ಘಟಪ್ರಭಾ, ಮಲಪ್ರಭಾ ಇವು ಪ್ರಮುಖವಾಗಿರತಕ್ಕಂಥ ಉಪನದಿಗಳು ಅಂತೇಳಿ ಇವುಗಳನ್ನು ಕರೆಯಲಾಗ್ತದೆ. ಇನ್ನು ನೆಕ್ಸ್ಟ್ ದಕ್ಷಿಣ ಭಾರತ ಇನ್ನೊಂದು ಪ್ರಮುಖವಾದ ನದಿ ಯಾವುದು ಅಂದರೆ ಕಾವೇರಿ ನದಿ. ಕಾವೇರಿ ನದಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಕೊಡಗು ಜಿಲ್ಲೆ ತಲಕಾವೇರಿ ಎಂಬಲ್ಲಿ ಹೊಂದಿ ಪೂರ್ವಾಭಿಮುಖವಾಗಿರೋದು ಇದೇನಾಗ್ತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ತಮಿಳುನಾಡು ಪಾಂಡಿಚೇರಿ ಮೂಲಕ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇವಿಷ್ಟು ಪ್ರಮುಖವಾಗಿ ದಕ್ಷಿಣ ಭಾರತ ನದಿಗಳು ಅಂತೇಳಿ ಇವುಗಳನ್ನು ಕರೆಯಲಾಗ್ತದೆ. ಇದಾದ ಆಧರಿಸಿ ನೀವು ಎಂ ಸಿ ಕ್ಯೂಗಳಿಗೆ ಉತ್ತರಿಸಬೇಕಿಲ್ಲಿ, ರೈಟ್ರಿ? ಇವೆಲ್ಲ ಇತರ ಉಪನದಿಗಳನ್ನು ನಾವಿಲ್ಲಿ ಗುರುತಿಸ್ತೀವಿ. ಇವು ದಕ್ಷಿಣ ಭಾರತ ನದಿಗಳು. ಈಗ ನಾವು ಎಂ ಸಿ ಕ್ಯೂಗಳನ್ನು ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಪ್ರತಿ ನದಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಡ್ಯಾಮ್ಗಳನ್ನು, ಅಣೆಕಟ್ಟುಗಳನ್ನು ಸಹ ಇದರ ಮೇಲೆ ಕ್ವಶನ್ ಅನ್ನು ಕೇಳುವಂಥ ಚಾನ್ಸ್ ಇರ್ತದೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರದಲ್ಲಿ ಬ್ಯಾಂಕ್, SSC, ರೈಲ್ವೆ, ನೆಟ್, KSET, PGCET, ಸ್ಪೋಕನ್ ಇಂಗ್ಲಿಷ್ ಹಾಗೂ NDA ಎಕ್ಸಾಮ್ಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಬ್ಯಾಂಕಿಂಗ್, SSC, ರೈಲ್ವೆ ತರಬೇತಿ ಕೊಡ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಯಾರು ಬ್ಯಾಂಕಿಂಗ್, SSC, ರೈಲ್ವೆ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ, ನಮ್ಮ ಸಂಸ್ಥೆ ವತಿಯಿಂದ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಮಾಡಿದ್ದೀವಿ. RRB ಗ್ರೂಪ್ ಡಿ, NTPC ಕರ್ನಾಟಕ ಅಂತ ಸರ್ಚ್ ಮಾಡಿದರೆ ಈ ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗೋರು ಈ ಗ್ರೂಪ್ ಜಾಯ್ನ್ ಆಗ್ಬೋದು. ಬ್ಯಾಂಕ್ ಆ್ಯಂಡ್ SSC ಎಕ್ಸಾಮ್ ಪ್ರಿಪೇರ್ ಆಗೋರು ಈ ಗುಂಪನ್ನು ಜಾಯ್ನ್ ಆಗ್ಬೋದು. ಎರಡೂ ಎಕ್ಸಾಮ್ ಪ್ರಿಪೇರ್ ಆಗೋರು ಎರಡೂ ಎಕ್ಸಾಮ್ಗಳಿಗೆ, ಎರಡೂ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗ್ರಿ. ಇಲ್ಲಿ ಡೈಲಿ ನಾವು ಕರೆಂಟ್ ಅಫೇರ್ಸ್ ಹಾಗೂ ಸ್ಟ್ಯಾಟಿಕ್ GK, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟಡಿ ಮೆಟೀರಿಯಲ್ಗಳನ್ನು, ಅದರಲ್ಲಿ PDFಗಳನ್ನು ಅದರಲ್ಲಿ ಶೇರ್ ಮಾಡ್ತಿರ್ತೀವಿ. ಇಲ್ಲಿ ನಮ್ಮ ಸಂಸ್ಥೆ ವಿಡಿಯೋವನ್ನು, ಹೊಸ ಒಂದು ಬ್ರ್ಯಾಂಚಿನ ಒಂದು ವ್ಯೂವನ್ನು ನೋಡಬೇಕು ಅಂತಂದರೆ ಇದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಆಗಿರತಕ್ಕಂಥ ವಿಡಿಯೋ ಟೂರು, ನಮ್ಮ ಸಂಸ್ಥೆ ವಿಡಿಯೋ ಟೂರನ್ನು ತಮ್ಮಲ್ಲಿ ಗಮನಿಸ್ಬೋದು. ಒಂದು ಹೊಸ ವಿಳಾಸ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ, ಬಾಗಲಕೋಟೆ ರೋಡ್, ವಿಜಯಪುರ. ಆದ್ಮೇಲೆ ಇನ್ನೊಂದು ನಿಮಗೆ ಗಮನಿಸಬೇಕು ಅಂತಂದ್ರೆ ಪ್ರತಿ ವರ್ಷ ನೋಡ್ರಿ ಬ್ಯಾಂಕಿಂಗಲ್ಲಿ ಸುಮಾರು 15-18 ನೇಮಕಾತಿ ಅಧಿಸೂಚನೆಗಳು ಬರ್ತಾವೆ. RBI, SBI PO ಕ್ಲರ್ಕ್, IBPS PO ಕ್ಲರ್ಕ್, IDBI, LIC, AAO ಹೀಗೆ ಸುಮಾರು 15-18 ನೇಮಕಾತಿ ಅಧಿಸೂಚನೆಗಳು ಬ್ಯಾಂಕಲ್ಲಿ. ಆದರೆ SSCಯಲ್ಲಿ SSCGL, CHSL, MTS, ರೈಟ್ರಿ, ಇವಿಷ್ಟು ಕಂಟಿನ್ಯೂ ಪ್ರತಿ ವರ್ಷ 30,000-40,000 ಹುದ್ದೆಗಳು ಇದರ ಮೇಲೆ ಕಾನ್ಫರ್ಮ್ ಆಗ್ತವೆ. ಇವೆಲ್ಲ ಡಿಗ್ರಿ ಆಗಿರತಕ್ಕಂಥ ಬ್ಯಾಂಕಿಂಗ್ ಹುದ್ದೆಗಳು. SSCCGL ಡಿಗ್ರಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, SSCCHSL PUC ಸೆಕೆಂಡರಿ ಮುಗಿದವರಿಗೆ, MTS, SSLC ಮುಗಿದವರಿಗೆ, ಆಮೇಲೆ ರೈಲ್ವೆಯಲ್ಲಿ NTPC ಏನೇ ಡಿಗ್ರಿ ಆದವರಿಗೆ, ಟೆಕ್ನಿಷಿಯನ್, ITI ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಆಗಿರತಕ್ಕಂಥ BSc ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಟಿಕೆಟ್ ಕಲೆಕ್ಟರ್, ASM, CC ಇವೆಲ್ಲ ಏನೇ ಡಿಗ್ರಿ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ, ಗ್ರೂಪ್ ಡಿ SSLC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕಾನ್ಫರ್ಮ್ ಆಗ್ತಿರ್ತಾವೆ. ನೀವು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಏನು ಪ್ರಿಪೇರ್ ಆಗ್ತೀರಿ ಅಂಥವ್ರು ಅರ್ಧದಷ್ಟುವನ್ನು ಓದಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡಿದರೆ 100% ನೀವಲ್ಲಿ ಬ್ಯಾಂಕಿಂಗ್, SSC, ರೈಲ್ವೆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬಹುದು. ಎಲ್ಲ ರೈಲ್ವೆ SSC ಎಕ್ಸಾಮ್ಗಳು ಕನ್ನಡ ಮಾಧ್ಯಮದಲ್ಲಿದ್ದಾವೆ. ಕಂಪ್ಯೂಟರ್ ಬೇಸ್ಡ್ ಆಗಿರ್ತಕ್ಕಂಥ ಎಕ್ಸಾಮ್ ಇರ್ತದೆ, ಅದು ಕಂಪ್ಲೀಟ್ ಪ್ರಿಪ್ರೇಷನ್ ನಮ್ಮ ಸಂಸ್ಥೆಯಲ್ಲಿ ನಡೀತಿರ್ತದೆ. ಪ್ರತಿ ತಿಂಗಳ ಹೊಸ ಬ್ಯಾಚ್ಗಳು, 5th and 25th ಬ್ಯಾಚ್ಗಳು ಆರಂಭ ಆಗ್ತವೆ. ತಾವು ಬಂದು ನಮ್ಮ ಸಂಸ್ಥೆ 3 ತಿಂಗಳ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಒಮ್ಮೆ ನೇಮಕಾತಿಗೆ ನೇಮಕಾತಿ ಪ್ರವೇಶಾತಿ ಪಡೆದರೆ ನೀವು ಕಂಟಿನ್ಯೂ 2-3 ಬ್ಯಾಚ್ಗಳಿಗೆ ಬಂದರೂ ಇಲ್ಲಿ ಬರಲಿಕ್ಕೆ ಅವಕಾಶ ಇರ್ತದೆ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅನ್ನುವಂಥ ಒಂದು ಸಿಸ್ಟಮನ್ನು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ
ಹಳೆ ವಿದ್ಯಾರ್ಥಿಗಳಿಗೂ ಬಂದು ರಿಜಾಯ್ನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಒರಿಜಿನೇಟ್ಸ್ ಇನ್ ರಾಜಸ್ಥಾನ್? ರಾಜಸ್ಥಾನದಿಂದ ಹುಟ್ಟುವಂಥ ನದಿ ಯಾವುದು? ಯಾವುದ್ರಿ? ಮಾಹಿ, ನರ್ಮದಾ, ಬನಾಸ್, ತಾಪಿ. ಆಲ್ರೆಡಿ ನಾನಿಲ್ಲಿ ತಪ್ತಿ ನದಿ ಅಂತರೂ ಅಲ್ಲ, ನರ್ಮದಾ ನದಿ ಅಂತರೂ ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಒರಿಜಿನೇಟ್ಸ್ ಇನ್ ರಾಜಸ್ಥಾನ್? ರಾಜಸ್ಥಾನದಿಂದ ಆರಂಭವಾಗುವ ನದಿ ಯಾವುದು ಅಂತ ಕೇಳಿದ್ರಿ. ಸೊ ಆನ್ಸರ್ ನಿಮ್ದೇನಂತಂದ್ರೆ ಬನಾಸ್ ನದಿ. ರಾಜಸ್ಥಾನದಲ್ಲಿ ಹುಟ್ಟಿರುವಂತಹ ನದಿ ಯಾವ್ದ್ರೆ ಬನಾಸ್ ನದಿ. ಇದು ರಾಜಸ್ಥಾನದಲ್ಲಿ ಹುಟ್ಟುವಂತ ನದಿ. ಆದ್ಮೇಲೆ ಪಿ ಜಿ ಸಿ ಟಿ ಒಂದು 5 ಡೇಸ್ ವರ್ಕ್ಶಾಪ್ ಈಗಾಗಲೇ ನಾವು ಮುಗಿಸಿದ್ವಿ. ಆರ್ ಆರ್ ಬಿ ಎಲ್ ಪಿ ಟೆಕ್ನಿಷಿಯನ್ ಬ್ಯಾಂಕ್ ಪಿ ಒ ಕ್ಲರ್ಕ್ ನೇಮಕಾತಿಗೆ ಹೊಸ ಬ್ಯಾಚ್ಗಳು June 10 ನಮ್ಮ ಸಂಸ್ಥೆಯಲ್ಲಿ ಆರಂಭ ಆಗ್ತಾ ಇದ್ದಾವೆ. ಆಸಕ್ತರು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಜಾಯ್ನ್ ಆಗ್ಬೋದು. ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ತಾ ಇದ್ದೀರಿ, ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ರೈಟ್ರಿ, ಯಾರಿಗೆ ಪಿ ಡಿ ಎಫ್ ನೋಟ್ಸ್ಗಳು, ಸೈನ್ಸು, ಸ್ಟ್ಯಾಟಿಕ್ ಜಿ ಕೆ, ರೈಲ್ವೆ ಎಕ್ಸಾಮ್ಗಳಿಗೆ ಪಿ ಡಿ ಎಫ್ ನೋಟ್ಸ್ಗಳು ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಮ್ಮ ಆನ್ಲೈನ್ ಸ್ಟೋರನ್ನು ಹಾಕಿದ್ದೀವಿ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತೇಳಿ. ಆ ಆನ್ಲೈನ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪಿ ಡಿ ಎಫ್ ಶೀಟ್ಗಳು ಸಿಗ್ತವೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ದ ಮಹಾನದಿ ಬೇಸಿನ್ ಡಸ್ ನಾಟ್ ಎಕ್ಸ್ಟೆಂಡ್ ಓವರ್ ವಿಚ್ ಸ್ಟೇಟ್? ಮಹಾನದಿ ಯಾವ ರಾಜ್ಯದಲ್ಲಿ ಹರಿಯೋದಿಲ್ಲ ಅಂತ ಕೇಳಿದ್ರಿ. ನಾ ಆಲ್ರೆಡಿ ನದಿಗಳ ಮಹಾನದಿಗಳ ಹಿಡಿನಿಲ್ಲಿ ಒರಿಸ್ಸಾದ ಕಣ್ಣೀರ್ ನದಿ ಅಂತೇಳಿ, ಛತ್ತೀಸ್ಗಢದಲ್ಲಿ, ಜಾರ್ಖಂಡ್ ಮತ್ತು ಒರಿಸ್ಸಾದಲ್ಲಿ ಹರಿತದೆ. ಯಾವ ರಾಜ್ಯದಲ್ಲಿ ಹರಿದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಹರಿಯತಕ್ಕಂಥ ನದಿ ಇದಲ್ಲ. ನೋಡಿ, ಎಸ್ ಎಸ್ ಸಿಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ರಿವರ್ ಟ್ರಿಬ್ಯುಟರಿ ಈಸ್ ಕರೆಕ್ಟ್? ಯಾವ ಒಂದು ನದಿ ಮತ್ತು ಅದರ ಉಪನದಿಗಳು ಕರೆಕ್ಟ್ ಇದ್ದಾವೆ ಅಂತ ಕೇಳಿದ್ದಾರೆ. ಒಂದು ತಾಪಿ ಮಾಂಜ್ರಾ, ಇನ್ನೊಂದು ಕೃಷ್ಣಾ ಘಟಪ್ರಭಾ. ಯಾವುದು ಕರೆಕ್ಟ್ ಇದೆ ನೋಡ್ರಿ ಇಲ್ಲಿ. ಕೃಷ್ಣಾ ನದಿ ಉಪನದಿ ಯಾವುದು ಅಂತ ಹೇಳಿದೆ ನಾನು, ಘಟಪ್ರಭಾ ನದಿ ಅಂತ ಹೇಳಿದೆ. ಅದಕ್ಕೆ ನಿಮ್ಮ ಆನ್ಸರ್ only 2 ಅಂದರೆ ಬಿ ರೈಟ್ ಆನ್ಸರ್. ಇದು ಲೇಟೆಸ್ಟ್ ಆಗಿ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ 2023 ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ರಿವರ್ಸ್ ಆ್ಯಂಡ್ ಟ್ರಿಬ್ಯೂಟರೀಸ್ ಈಸ್ ಇನ್ ಕರೆಕ್ಟ್? ಯಾವ ಒಂದು ನದಿ ಅದರ ಉಪನದಿಗಳು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಯಮುನಾ ನದಿ ಅದರ ಉಪನದಿ ಟೋನ್ಸ್, ಗೋದಾವರಿ ಮಾಂಜ್ರಾ, ಚಂಬಲ್ ರಾಪ್ಟಿ, ಇಂಡಸ್ ಜೇಲಂ. ಇದರ ಪ್ರಮುಖ ಉಪನದಿಗಳನ್ನು ನೀವು ನೋಡೋದಾದರೆ ಯಾವುದು ರಾಂಗ್ ಇದೆ ಅಂತ ಕೇಳ್ತಾರೆ. ಯಮುನಾ ಟೋನ್ ಅಥವಾ ಸೋನ್ ನದಿ ಅಂತ ಕರಿತೀವಿ ಅದಕ್ಕೆ. ಏನು ಕರಿತೀವಿ ಅನ್ನೋದು ಹೆಸರು ಇದಕ್ಕೆ ಸೋನ್ ನದಿ. ಗೋದಾವರಿ ಮಾಂಜ್ರಾ ನೋಡ್ರಿ, ಇಂಡಸ್ ಜೀಲಂ, ಇದು ಸಿಂಧು ನದಿ ಉಪನದಿ ಜೀಲಂ ನದಿ. ಸೊ ಚಂಬಲ್ ರಾಪ್ಟಿ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗಿರತಕ್ಕಂಥದ್ದು, ಇನ್ಕರೆಕ್ಟ್ ಆಗಿರತಕ್ಕಂಥ ಆಯ್ಕೆ ಅಂತ ಹೇಳ್ಬೋದು. ಡ್ಯಾಶ್ ಈಸ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಜೀಲಂ. ಜೀಲಂ ನದಿಯ ಉಪನದಿ ಯಾವುದು ಅಂತ ಕೇಳಿದ್ದಾರೆ. ಜೀಲಂ ನದಿಯ ಉಪನದಿ ಯಾವುದು? ಯಾವುದಲ್ಲಿ? ಪೊಹರು. ಕರೆಕ್ಟ್ ಆಪ್ಷನ್ ಬಿ, ಪೊಹರು ನದಿ. ನೆಕ್ಸ್ಟ್ ಆಯ್ಕೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಒರಿಜಿನೇಟ್ ಇನ್ ಇಂಡಿಯಾ? ಯಾವ ನದಿ ಭಾರತದಲ್ಲಿ ಉಗಮ ಹೊಂದುವುದಿಲ್ಲ ಅಂತ ಕೇಳಿದ್ದಾರೆ. ಬ್ರಹ್ಮಪುತ್ರ ನದಿ, ಬ್ರಾಹ್ಮಿಣಿ, ಶಂಕ್, ಕೋಯಲ್ ನದಿ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಬ್ರಹ್ಮಪುತ್ರ ನದಿ ಟಿಬೆಟ್ನಲ್ಲಿ ಉಗಮ ಹೊಂದದ ಅಂತ ನಾನು ಆಲ್ರೆಡಿ ನಕ್ಷೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗೆ ಹೇಳಿದ್ದೀನಿ. ಸೊ ಯಾವ ನದಿ ಭಾರತದಲ್ಲಿ ಉಗಮ ಹೊಂದೋದಿಲ್ಲ ಅಂತಂದ್ರೆ ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಉಗಮ ಹೊಂದುವಂಥ ನದಿ ಅಲ್ಲ ಅಂತ ಹೇಳ್ಬೋದು. ಇಲ್ಲಿ ರಿವರ್ ಮ್ಯಾಪ್ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಪ್ರಮುಖ ನದಿಗಳು ಆಲ್ರೆಡಿ ನಾನು ಇದನ್ನು ಡಿಸ್ಕಷನ್ ಮಾಡಿದ್ದೀನಿ. ಇಲ್ಲಿ ನದಿಗಳು ಮತ್ತು ಅದರ ಉಪನದಿಗಳನ್ನು ನೋಡ್ರಿ, ಲೂನಿ ನದಿ, ಸೋನ್ ನದಿ, ಇವೆಲ್ಲ ಪ್ರಮುಖವಾಗಿರತಕ್ಕಂಥ ನದಿಗಳು. ಗುಪ್ತಗಾಮಿನಿ ಅಂತ ಅದನ್ನು ಕರಿತೀವಿ ಲೂನಿ ನದಿಯನ್ನು, ರಾಜಸ್ಥಾನದಲ್ಲಿ ಇರತಕ್ಕಂಥ ನದಿಯನ್ನು. ಗೋದಾವರಿ ರಿವರ್ ಒರಿಜಿನೇಟ್ಸ್ ಫ್ರಮ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ? ಮಹಾರಾಷ್ಟ್ರದ ಯಾವ ಜಿಲ್ಲೆಯಿಂದ ಗೋದಾವರಿ ನದಿ ಉಗಮ ಹೊಂದುತ್ತದೆ? ಇದನ್ನು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಮಹಾರಾಷ್ಟ್ರದ ನಾಸಿಕ್ಯದ ತ್ರಯಂಬಕೇಶ್ವರ ಎಂಬಲ್ಲಿ ಗೋದಾವರಿ ನದಿ ಉಗಮ ಹೊಂದುತ್ತದೆ. ದ ಮೌತ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ಲೊಕೇಟೆಡ್ ನಾರ್ತ್ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್? ಯಾವ ನದಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲ್ಭಾಗದಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲ್ಭಾಗದಲ್ಲಿ ಅಂದ್ರೆ ಭಾರತ ಮಧ್ಯಭಾಗದಿಂದ ಮೇಲೆ ಹರಿತಕ್ಕಂಥ ನದಿ ಯಾವುದಂದ್ರೆ ಇಂಡಸ್ ನದಿ. ಯಾವ್ದ್ರಿ ಇಂಡಸ್ ನದಿ ಅಂದ್ರೆ ಸಿಂಧು ನದಿ. ಇಂಡಸ್ ನದಿ ಅಂದ್ರೆ ಯಾವ್ದ್ರಿ ಸಿಂಧು ನದಿ. ಇವೆಲ್ಲ ದಕ್ಷಿಣ ಭಾರತದಲ್ಲಿ ಹರಿತಕ್ಕಂಥ ನದಿಗಳು. ಯಾವ್ರಿ
ಕೃಷ್ಣಾನದಿ ಇಲ್ಲೇ ಇರ್ತದ, ಗೋದಾವರಿ ನದಿ ಇಲ್ಲೇ ಇರ್ತದ, ಮಹಾನದಿ ಇಲ್ಲೇ ಇರ್ತದ. ಅಂದ್ರ ಉತ್ತರ ಭಾರತ ಮ್ಯಾಗೆ ಅಂತಂದ್ರೆ ಸಂಭಾಜಿಕೃತ ಸರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಅಂತಂದ್ರೆ ಯಾವುದು? ಸಿಂಧು ನದಿ, ಇಂಡಸ್ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಫಾಲ್ಸ್ ಇನ್ ಟು ದ ಅರೇಬಿಯನ್ ಸೀ? ಅರಬ್ಬಿ ಸಮುದ್ರವನ್ನು ಹೋಗಿ ಸೇರುವಂತ ನದಿ ಯಾವುದು? ನೋಡ್ರಿ, ಇಂಡಸ್ ನದಿ, ಸಿಂಧು ನದಿ ಮಹಾರಾಷ್ಟ್ರದ ಕರಾಚಿ ಹತ್ರ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಅಂತ ಹೇಳಿವಿ. ಬ್ರಹ್ಮಪುತ್ರ ನದಿ ಪೂರ್ವಕ್ಕೆ ಹರಿತದ, ಗೋದಾವರಿ ನದಿ, ಕೃಷ್ಣ ನದಿ ಇವೆಲ್ಲ ಪೂರ್ವಕ್ಕೆ ಹರಿಯುವಂತ ನದಿಗಳು. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಸ್ ನಾಟ್ ಜಾಯಿನ್ ಯಮುನಾ? ಯಾವ ನದಿ ಯಮುನಾ ನದಿಯನ್ನ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕೇನ್ ನದಿ, ಸೋನ್ ನದಿ, ಬೆಟ್ವಾ ನದಿ, ಚಂಬಲ್ ನದಿ. ಆಲ್ರೆಡಿ ನಾನು ನದಿ ವ್ಯವಸ್ಥೆ ಹೇಳುವಾಗ ಇಲ್ಲಿ ಚಂಬಲ್ ನದಿ, ಕೇನ್ ನದಿ, ಬೆಟ್ವಾ ನದಿ ಅಂತೇಳಿನಿ. ಸೋನ್ ನದಿಯನ್ನು ರಾಜಸ್ಥಾನದಲ್ಲಿ ಬಿಟ್ಟು ರಾಜಸ್ಥಾನದಲ್ಲೇ ಅದೇನಾಗ್ತದೆ ಅಂದರೆ ಅದರ ಅಂತ್ಯ ಆಗ್ತದೆ. ಆದ್ದರಿಂದ ಗುಪ್ತಗಾಮಿನಿ ಅಂತೇಳಿ ಇದನ್ನು ಕರೆಯಲಾಗ್ತದೆ ಸೋನ್ ನದಿಯನ್ನು. ಸೊ ಅದಕ್ಕಾಗಿ ಯಮುನಾ ನದಿಯನ್ನು ಸೇರದೇ ಇರತಕ್ಕಂಥ ನದಿ ಯಾವುದಂದ್ರೆ ಸೋನ್ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಒರಿಜಿನ್ ಇನ್ ದ ಹಿಮಾಲಯಾಸ್? ಯಾವ ನದಿ ಹಿಮಾಲಯದ ಮೂಲಕ ಹರಿಯೋದಿಲ್ಲ? ನೋಡ್ರಿ, ಜೇಲಂ ನದಿನೂ ಹಿಮಾಲಯದಲ್ಲೇ ಹರಿತದೆ, ಗಂಗಾ ನದಿ ಹಿಮಾಲಯದಲ್ಲಿ ಹರಿತದೆ, ಯಮುನಾ ನದಿ ಹಿಮಾಲಯದಲ್ಲಿ ಉಗಮಂದು ಹರಿತದೆ, ಬಟ್ ಮಹಾನದಿ ಛತ್ತೀಸ್ಗಢದಿಂದ ಆರಂಭ ಆಗ್ತದೆ. ಸೊ ಇದು ಮಹಾನದಿ ಹಿಮಾಲಯದಲ್ಲಿ ಹರಿಯೋದಿಲ್ಲ, ಹುಟ್ಟೋದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ನಾಟ್ ಪಾರ್ಟ್ ಆಫ್ ದ ಹಿಮಾಲಯನ್ ಡ್ರೈನೇಜ್ ಸಿಸ್ಟಮ್? ಯಾವ ನದಿ ಹಿಮಾಲಯದ ನದಿ ಅಲ್ಲ ಅಂತ ಕೇಳಿದ್ದಾರೆ. ನೋಡ್ರಿ, ಬ್ರಹ್ಮಪುತ್ರ ನದಿ, ಗಂಗಾ ನದಿ, ಸಿಂಧು ನದಿ ಇವೆಲ್ಲ ಹಿಮಾಲಯದ ನದಿಗಳಾದ್ರೆ ಗೋದಾವರಿ ನದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ನದಿ ಅಂತ ಹೇಳಿದನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಒರಿಜಿನ್ ಇನ್ ಇಂಡಿಯಾ? ಯಾವ ನದಿ ಭಾರತದಲ್ಲಿ ತನ್ನ ಉಗಮ ಸ್ಥಾನವನ್ನು ಹೊಂದಿಲ್ಲ? ನೋಡ್ರಿ, ಕರೆಕ್ಟ್ ಆನ್ಸರ್ ಯಾವುದು? ನೋಡಿ ನೋಡ್ರಿ, ಜೇಲಂ, ಜನಾಬ್ ಮತ್ತು ರಾವಿ ನದಿಗಳು ಇವೆಲ್ಲ ಭಾರತದಲ್ಲಿ ಉಗಮ ಹೊಂದುವಂಥ ನದಿಗಳಾದ್ರೆ ಸತ್ಲಜ್ ನದಿ ಹಿಮಾಲಯದಲ್ಲಿ ಉಗಮ ಅಂತದ್ದು, ಟಿಬೆಟ್ನಲ್ಲಿ ಉಗಮ ಅಂತದ. ಸೊ ಆದ್ದರಿಂದ ಕರೆಕ್ಟ್ ಆನ್ಸರ್ ಸತ್ಲಜ್ ಇಲ್ಲಿದೆ. ನೋಡ್ರಿ, ಇಲ್ಲಿಂದ ಹೋಗುವ ಮಂದಿ ಪಶ್ಚಿಮಕ್ಕೆ ಹೋಗಿ ಸತ್ಲಜ್ ನದಿ ಚೆನಾಬ್ ನದಿಯನ್ನು ಸೇರ್ತದೆ, ಮುಂದೋಗಿ ಸಿಂಧು ನದಿಯನ್ನು ಸೇರ್ತದೆ. ವಿಚ್ ಆಫ್ ದೀಸ್ ರಿವರ್ಸ್ ಮೀಟ್ ಅಟ್ ತ್ರಿವೇಣಿ ಸಂಗಮ ಇನ್ ಉತ್ತರ ಪ್ರದೇಶ? ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮದಲ್ಲಿ ಸೇರುವಂಥ ನದಿಗಳು ಯಾವುವು? ಗಂಗಾ ನದಿ, ಜಮುನಾ ನದಿ, ಸರಸ್ವತಿ ನದಿ ಅಂತ ಫಸ್ಟ್ ಆಪ್ಷನ್ ಇದೆ. ಸೆಕೆಂಡ್, ಗಂಗಾ ಜಮುನಾ ತಪ್ತಿ ಅಂತಿದೆ. ಥರ್ಡ್, ಗಂಗಾ ಜಮುನಾ ನರ್ಮದಾ ಅಂತಿದೆ. ಇಲ್ಲಿ ಆಪ್ಷನ್ ತ್ರೂ ನಾವು ಹೋಗೋದಾದ್ರೆ ನರ್ಮದಾ ನದಿ ಅಂತೂ ಅಲ್ಲ, ಇದು ರಾಂಗ್ ಆನ್ಸರ್. ತಪ್ತಿ ನದಿನೂ ಅಲ್ಲ, ಗಂಗಾ ನದಿ ಜೊತೆ ಸೇರೋದು ದಕ್ಷಿಣ ಭಾರತ ನದಿ ಇದು. ಸೊ ಇಲ್ಲಿ ಗಂಗಾ, ಜಮುನಾ ಮತ್ತು ಸರಸ್ವತಿ ನದಿಗಳು ಸೇರಿ ಏನಾಗ್ತವೆ ಅಂದರೆ ತ್ರಿವೇಣಿ ಸಂಗಮ ಆಗ್ತದೆ. ಸಿಂಧು ನದಿ ಅಂತೂ ಅಲ್ಲೇವೇ ಅಲ್ಲ, ರೈಟ್ರಿ? ಸಿಂಧು ನದಿ ಪಾಕಿಸ್ತಾನ ಪ್ರವೇಶ ಮಾಡಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇಲ್ಲಿ ಯಾವ ಆಪ್ಷನ್ ರಾಂಗ್ ಅಂತ ನೀವು ತೆಗೆದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನೀವು ಮಾರ್ಕ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಫ್ಲೋಸ್ ಇನ್ ಟು ದ ಅರೇಬಿಯನ್ ಸೀ? ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿ ಯಾವುದು? ಕೃಷ್ಣಾ ನದಿ ಅಂತೂ ಅಲ್ವೇ ಅಲ್ಲ, ರೈಟ್ರಿ? ಮಾಹಿ ನದಿ, ಪೆನ್ನಾ ನದಿ ನೋಡ್ರಿ, ಇನ್ನೊಂದು ಋಷಿಕುಲ್ಯಾ ನದಿ ಅಂತ ಒಂದಿದೆ, ರೈಟ್ರಿ? ಯಾವುದು? ಋಷಿಕುಲ್ಯಾ ನದಿ. ಇದನ್ನು ಪೂರ್ವದ ಕಡೆಗೆ ಹರಿತಕ್ಕಂಥ ನದಿ. ಆದರೆ ಮಾಹಿ ನದಿ ಇದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಫ್ಲೋ ಥ್ರೂ ದ ಥಾರ್ ಡೆಸರ್ಟ್ಸ್? ಥಾರ್ ಮೂಲಕ ಹರಿತಕ್ಕಂಥ ನದಿ ಯಾವುದಂದ್ರೆ ಲೂನಿ ನದಿ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಗುಪ್ತಗಾಮಿನಿ ಅಂತ ಹೇಳಿದನ್ನ ಕರೆಯಲಾಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಫ್ಲೋಸ್ ರಿವರ್ಸ್ ಫಾರ್ಮ್ಸ್ ಎನಿ ಎಸ್ಟುರಿ? ಯಾವ ನದಿ ಯಾವುದೇ ಒಂದು ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುವುದಿಲ್ಲ ಅಂತ ಕೇಳಿದ್ದಾರೆ. ಆನ್ಸರ್ ಯಾವುದಂದ್ರೆ ಇಲ್ಲಿ ನರ್ಮದಾ ನದಿ. ಇವೆಲ್ಲ ಮುಖಜ ಭೂಮಿಗಳ ನಿರ್ಮಾಣ ಮಾಡಿದರೆ ನರ್ಮದಾ ನದಿ ನೇರವಾಗಿ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಹ್ಯಾಸ್ ಇಟ್ಸ್ ಸೋರ್ಸ್ ಫ್ರಮ್ ತ್ರಯಂಬಕೇಶ್ವರ? ಯಾವ ನದಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ
ಆರಂಭ ಆಗ್ತದೆ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ, ಗೋದಾವರಿ ನದಿ ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಉಗಮ ಹೊಂದಿ ಮಹಾರಾಷ್ಟ್ರದಲ್ಲಿ ಆಂಧ್ರ ಪ್ರದೇಶ ಮೂಲಕ ಇರತಕ್ಕಂಥ ದಕ್ಷಿಣ ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ನದಿ ಅಂತೇಳಿ ಕರೆಯಲಾಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ದ ಇಂಡಸ್ ರಿವರ್, ಯಾವ ನದಿ ಇಂಡಸ್ ನದಿಯ ಒಂದು ಉಪನದಿ ಅಲ್ಲ. ಚೆನಾಬ್ ನದಿ ಇಂಡಸ್ ನದಿ ಉಪನದಿ, ರಾವಿ ಇಂಡಸ್ ನದಿ ಉಪನದಿ, ಇಂಡಸ್ ಮೀನ್ಸ್ ಸಿಂಧು ನದಿ, ಬಿಯಾಸ್ ಇದನ್ನು ಸಿಂಧು ನದಿಯ ಉಪನದಿ, ಗೋಮ್ತಿ ಅಂತರೂ ಇದರ ಉಪನದಿ ಅಲ್ಲ, ರೈಟ್ ರೀ, ಸಿಂಧು ನದಿಯ ಉಪನದಿ ಅಲ್ಲ ಅಂತ ಹೇಳ್ಬೋದು. ಸೊ ಆಲ್ರೆಡಿ ನಾವು ಮ್ಯಾಪಲ್ಲಿ ನಿಮಗೆ ಸಾಕಷ್ಟು ತೋರಿಸಿದ್ದೀವಿ. ವಿಚ್ ಆಫ್ ದೀಸ್ ರಿವರ್ಸ್ ಫ್ಲೋ ಥ್ರೂ ದಾದ್ರಾ ಆ್ಯಂಡ್ ನಗರ್ ಹವೇಲಿ, ದಾದ್ರಾ ಮತ್ತು ನಗರ್ ಹವೇಲಿ ಮೂಲಕ ಹರಿತಕ್ಕಂಥ ನದಿ ಯಾವುದು ಅಂತ ಕೇಳಿದರು. ಒಂದು ದಮನ್, ತಪ್ತಿ, ಗೋದಾವರಿ, ದಮನ್ ಗಂಗಾ. ಯಾವ ನದಿ ರೀ? ದಮನ್ ಗಂಗಾ ನದಿ ದಾದ್ರಾ ಮತ್ತು ನಗರ್ ಹವೇಲಿ ಮೂಲಕ ನಡೆದ ಹರಿತಾ ಇರತಕ್ಕಂಥ ನದಿ ಅಂತೇಳಿ ಇದನ್ನು ಕರಿಬೋದು. ಎನ್ ಟಿ ಪಿ ಸಿ ಆರ್ ಆರ್ ಬಿ 2021 ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳು. ಇಂಥ ಕ್ವಶನ್ಗಳು ನಮ್ಮ ಕರ್ನಾಟಕದ ಯಾವ ಎಕ್ಸಾಮ್ದೊಳಗೂ ಕೇಳೋದಿಲ್ಲ. ಕರ್ನಾಟಕದ ಸ್ಟಡಿ ಮೆಟೀರಿಯಲ್ಗಳನ್ನು ನೀವು ರೆಫರ್ ಮಾಡಿದರೆ ಇಂಥ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕಾಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಸ್ಟಡಿ ಮೆಟೀರಿಯಲ್ಗಳನ್ನೇ ನೀವು ರೆಫರ್ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗಿರತಕ್ಕಂಥ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ಗಳು ಪಿ ಡಿ ಎಫ್ಗಳಲ್ಲಿ, ಬುಕ್ಸ್ಗಳು ಕನ್ನಡ ಮೀಡಿಯಮ್ದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಮಾಡಿದ್ದೀವಿ. ಸೊ ಇಂಥ ಯಾವುದೇ ಪಿ ಡಿ ಎಫ್ ನೋಟ್ಸ್ಗಳನ್ನು 10 ರುಪೀಸ್ 20 ರುಪೀಸ್ಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಆನ್ಲೈನ್ ಸ್ಟೋರ್ ಓಪನ್ ಆಗ್ತದೆ. ನೀವಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಟೀರಿಯಲ್ಗಳನ್ನು ಪರ್ಚೇಸ್ ಮಾಡಬಹುದು. ನಿಮ್ಮ ಮೇಲ್ಗೆ ಪಿ ಡಿ ಎಫ್ ಬರ್ತದೆ, ನೀವು ಅದನ್ನು ಪ್ರಿಂಟ್ ಹಾಕೋಬೋದು ಅಥವಾ ಅದರಲ್ಲಿ ಮೊಬೈಲಲ್ಲೇ ಓದ್ಬೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪೆನಿನ್ಸುಲಾರ್ ರಿವರ್, ಯಾವ ನದಿ ಈ ಪೆನಿನ್ಸುಲಾರ್ ಅಂದರೆ ದಕ್ಷಿಣ ಭಾರತದ ನದಿಯಲ್ಲ? ಅಲಕಾನಂದ, ಕೃಷ್ಣ, ನರ್ಮದಾ, ಮಹಾನದಿ ಇಲ್ಲಿ ಯಾವುದಲ್ಲ ಅಂತಂದರೆ ಅಲಕಾನಂದ ಉತ್ತರ ಭಾರತದ ಹಿಮಾಲಯದಲ್ಲಿ ಹರಿತಕ್ಕಂಥ ನದಿ ಇದು. ಪೆನಿನ್ಸುಲಾರ್ ರಿವರ್ ಅಂತೇಳಿ ಇದನ್ನು ಕರೆಯಲಾಗೋದಿಲ್ಲ. ಮಹಾನಂದ ರಿವರ್ ಈಸ್ ಟ್ರಿಬ್ಯೂಟರಿ ಆಫ್ ಡ್ಯಾಶ್, ಮಹಾನಂದ ನದಿ ಯಾವ ನದಿಯ ಉಪನದಿಯಾಗಿದೆ ನೋಡ್ರಿ. ಭಾಗೀರಥಿ ಮತ್ತು ಅಲಕಾನಂದ ನದಿಗಳಂತ ಏನು ಕರಿತೀವಲ್ಲ ಅಲ್ಲೇ ಮಹಾನಂದ ನದಿ ರಿವರ್ ಗಂಗಾ ನದಿಯ ಉಪನದಿ ಅಂತೇಳಿ ಅದನ್ನು ಕರೆಯಲಾಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಯಮುನಾ, ಯಮುನಾ ನದಿಯ ಉಪನದಿ ಅಲ್ಲ ಅಂತೇಳಿ ಇದನ್ನು ಕರೆಯಲಾಗ್ತದೆ. ಹಿಂಡನ್ ನದಿ, ಬೆಟ್ವಾ ನದಿ, ಚಂಬಲ್ ನದಿ, ಗಂಡಕ್ ನದಿ ಯಾವುದಲ್ಲ ನೋಡ್ರಿ. ಇವೆಲ್ಲ ಯಮುನಾ ನದಿಯ ಉಪನದಿ ಆಗಿದ್ದರೆ ಗಂಡಕ್ ನದಿ ಗಂಗಾ ನದಿಯ ಉಪನದಿ ಅಂತೇಳಿ ಇದನ್ನು ಕರೆಯಲಾಗ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣಾನ, ಯಾವ ನದಿ ಕೃಷ್ಣಾ ನದಿಯ ಉಪನದಿ ಅಲ್ಲ? ಘಟಪ್ರಭಾ, ಮೂಸಿ ನದಿ, ಮಾಂಜ್ರಾ ನದಿ, ತುಂಗಭದ್ರಾ ನದಿ ಯಾವ ನದಿ ಗಂಗಾ ನದಿಯ ಉಪನದಿ ಅಲ್ಲ? ಮಾಂಜ್ರಾ ನದಿ ಗಂಗಾ ನದಿಯ ಉಪನದಿ ಅಲ್ಲ. ಆಲ್ರೆಡಿ ನಾವು ಇದನ್ನು ಡಿಸ್ಕಷನ್ ಮಾಡಿದ್ದೀವಿ. ಮೂಸಿ ನದಿ ಹೈದರಾಬಾದಲ್ಲಿ ಇರ್ತಕ್ಕಂಥದ್ದು, ಇದು ಗಂಗಾ ನದಿಯ ಉಪನದಿ, ಸಾರಿ ಕೃಷ್ಣಾ ನದಿಯ ಉಪನದಿ. ಮುಂದೋಗಿ ಇದು ಕೃಷ್ಣಾ ನದಿಯನ್ನು ಸೇರ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಆರ್ ದ ಟ್ರಿಬ್ಯೂಟರಿ ಆಫ್ ದ ನಾರ್ಥರ್ನ್ ಬ್ಯಾಂಕ್ ಆಫ್ ರಿವರ್ ಗಂಗಾ, ಯಾವ ನದಿ ಗಂಗಾ ನದಿಯನ್ನು ಉತ್ತರ ಭಾರತದಿಂದ ಗಂಗಾ ನದಿಯನ್ನು ಉತ್ತರದಿಂದ ಬಂದು ಸೇರ್ತದೆ ನೋಡ್ರಿ. ಹಿಂಗೆ ಉತ್ತರದಿಂದ ಬಂದು ಸೇರುವಂಥ ನದಿಗಳು ಅದಾವು, ದಕ್ಷಿಣದಿಂದ ಹೋಗಿ ಸೇರುವಂಥ ನದಿಗಳು ಅದಾವು. ಆದರೆ ಯಮುನಾ ನದಿ ಇಲ್ಲಿ, ಸೋನ್ ನದಿ, ಕೇನ್ ನದಿ, ಬೆಟ್ವಾ ನದಿ, ಚಂಬಲ್ ನದಿ ಅಂತ ಇರ್ತಾವೆ. ಸೊ ಇಲ್ಲಿ ಉತ್ತರದಿಂದ ಬಂದು ಸೇರುವಂಥ ನದಿ ಯಾವುದಂದ್ರೆ ಗಂಡಕ್ ನದಿ. ಆಲ್ರೆಡಿ ನಾನು ಇದನ್ನು ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಗಂಡಕ್ ನದಿ ಸ್ಟಾರ್ಟಿಂಗಲ್ಲಿ ನದಿಗಳ ಮ್ಯಾಪ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಇದನ್ನು ನಾನು ಇಲ್ಲಿ ಹೇಳಿದ್ದೀನಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಫ್ಲೋ ಇನ್ ಟು ದ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿ ಯಾವುದು? ಫಸ್ಟ್ ಆಯ್ಕೆ ಯಾವುದಿದೆ? ಕೃಷ್ಣಾ ನದಿ ಇದೆ, ತಪತಿ, ಸತ್ಲಜ್, ನರ್ಮದಾ. ನೋಡ್ರಿ, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ನದಿ, ಸತ್ಲಜ್ ನದಿನೂ ಸಿಂಧು ನದಿ ಉಪನದಿ, ತಪತಿ ನದಿನೂ ಪಶ್ಚಿಮಕ್ಕೆ ಹರಿಯುವ ನದಿ. ಸೊ ಕರೆಕ್ಟ್ ಆನ್ಸರ್ ಯಾವುದತ್ತಂದ್ರೆ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿ ಯಾವುದತ್ತಂದ್ರೆ ಕೃಷ್ಣಾ ನದಿ, ರೈಟ್ ರೀ. ವಿಚ್ ಆಫ್ ದೀಸ್ ರಿವರ್ಸ್ ಡಸ್ ನಾಟ್ ಪಾಸ್ ಥ್ರೂ ದ ಸ್ಟೇಟ್ ಆಫ್ ಪಂಜಾಬ್, ಈ ಕೆಳಗಿನವುಗಳಲ್ಲಿ ಯಾವುದು ಪಂಜಾಬ್ ಮೂಲಕ ಹರಿಯುವುದಿಲ್ಲ ನೋಡಿ. ಆಲ್ರೆಡಿ ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ,
ಸತ್ಲಜ್ ನದಿ, ಜೀಲಂ ನದಿ, ರವಿ ನದಿ ಇವೆಲ್ಲ ಪಂಜಾಬ್ ಮೂಲಕ ಹರಿತಕ್ಕಂಥ ನದಿಗಳಾದರೆ ಗಂಗಾ ನದಿ ಪಂಜಾಬ್ ಮೂಲಕ ಹರಿಯೋದಿಲ್ಲ. ಸೊ ರೈಟ್, ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಫಾರ್ಮ್ ಎ ಡೆಲ್ಟಾ? ಯಾವ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುವುದಿಲ್ಲ? ಮುಖಜ ಭೂಮಿ ಅಂದರೆ ಏನು? ನದಿಗಳು ಸಮುದ್ರವನ್ನು ಸೇರುವಾಗ ಇಲ್ಲೇನು ಹೊತ್ತು ತಂದು ಮಣ್ಣು ಬಿಟ್ಟಿರ್ತದಲ್ಲ, ಆ ಮಣ್ಣು ಇರತಕ್ಕಂಥ ಪ್ರದೇಶಕ್ಕೆ ನಾವು ಏನು ಕರಿತೀವಿ ಅಂದರೆ ಡೆಲ್ಟಾಸ್ ಅಂತ ಕರಿತೀವಿ. ಇದರಾಗ ಯಾವ ನದಿ ಡೆಲ್ಟಾವನ್ನು ನಿರ್ಮಾಣ ಮಾಡುವುದಿಲ್ಲ? ತಾಪಿ ನದಿ ಮಾಡೋದಿಲ್ಲ. ಯಾಕಂದರೆ ತಪ್ತಿ ನದಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದ್ದು ನೇರವಾಗಿ ಹೋಗಿ ಪಶ್ಚಿಮ ಘಟ್ಟಗಳ ಮೂಲಕ ಇದು ಜಲಪಾತವನ್ನು ನಿರ್ಮಾಣ ಮಾಡ್ತದೆ. ವಿನ ಇದು ಯಾವುದೇ ರೀತಿ ಮಣ್ಣನ್ನು ಹೊತ್ತು ಒಯ್ಯೋದಿಲ್ಲ ಮತ್ತು ಅಲ್ಲಿ ಸಂಚಯನ ಆಗೋದಿಲ್ಲ. ಸೊ ಹಾಗಾಗಿ ಬ್ರಹ್ಮಪುತ್ರ, ಗಂಗಾ, ಗೋದಾವರಿ ನದಿಗಳು ಮುಖಜ ಭೂಮಿಯನ್ನು ನಿರ್ಮಾಣ ಮಾಡಿದರೆ ತಪ್ತಿ ನದಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುವುದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಇಂಡಸ್? ಯಾವ ನದಿ ಸಿಂಧು ನದಿಯ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ ನೋಡಿದರೆ ಗೊತ್ತಾಗ್ತದೆ. ನೋಡಿ ಜನಾಬ್, ರವಿ, ಗೋಮತಿ ಇವೆಲ್ಲ ಸಿಂಧು ನದಿ ಉಪನದಿ, ಆದರೆ ಗೋದಾವರಿ ನದಿ ಮಾತ್ರ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ನದಿ. ಸೊ ಹಂಗಾಗಿ ಅದು ಇಂಡಸ್ ನದಿಯ ಉಪನದಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ಇಲ್ಲದ ನೋಡ್ರಿ, ಜೇಲಂ, ಚೆನಾಬ್, ರಾವಿ, ಸತ್ಲಜ್ ಹೇಳ್ರಿ. ನೆಕ್ಸ್ಟ್ ನದಿಗಳು ಅದರ ಒಂದು ಓರಿಜನ್ ಎಲ್ಲಿಂದ ಆರಂಭ ಆಗ್ತದೆ, ಅದರ ಲೆಂತ್ ಎಷ್ಟು ಮತ್ತು ಅದು ಎಲ್ಲಿ ಎಂಡ್ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಿ. ಗಂಗಾ ನದಿ ಗಂಗೋತ್ರಿ ಗ್ಲೇಷಿಯರ್ ಅಂದರೆ ಹಿಮ ನದಿಯಲ್ಲಿ ಉಗಮ ಬಂದು ಉತ್ತರಾಖಂಡದಲ್ಲಿ ಉಗಮ ಬಂದಾಗ್ತದೆ. ರೈಟ್ರಿ, ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಯಮುನಾ ನದಿ ಯಮುನೋತ್ರಿ ಎಂಬ ಹಿಮ ನದಿಯಲ್ಲಿ ಉಗಮ ಹೊಂದಿ ನೋಡ್ರಿ ಗಂಗಾ ನದಿಯೊಂದಿಗೆ ಅಲಹಾಬಾದ್ನಲ್ಲಿ ಸೇರ್ತದೆ. ತ್ರಿವೇಣಿ ಸಂಗಮ ಅಂತ ಹೇಳ್ತೀವಲ್ರಿ, ತ್ರಿವೇಣಿ ಕುಂಭಮೇಳ ನಡೀತದಲ್ಲಿ ಆ ಒಂದು ಪ್ರದೇಶದಲ್ಲಿ ಸೇರ್ತದೆ. ಬ್ರಹ್ಮಪುತ್ರ ನದಿ ಹಿಮಾಲಯದಲ್ಲಿ ಟಿಬೆಟ್ನಲ್ಲಿ ಉಗಮ ಅಂತದ, ಅಲ್ಲಿ ಅದಕ್ಕೆ ಸಾಂಗ್ಪೋ ಅಂತ ಕರೀತಾರೆ. ಅರುಣಾಚಲ ಪ್ರದೇಶ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಕೊನೆಗೆ ಬಂಗಾಳ ಬಾಂಗ್ಲಾದೇಶ ಮೂಲಕ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಅಂತ ಹೇಳ್ಬೋದು. ಚಂಬಲ್ ನದಿ, ಚಂಬಲ್ ನದಿ ಯಮುನಾ ನದಿ ಉಪನದಿಯಾಗಿದ್ದು ಮಧ್ಯಪ್ರದೇಶದಲ್ಲಿ ಉಗಮ ಹೊಂದಿ ಇದೇನಾಗ್ತದೆ ಯಮುನಾ ನದಿಯನ್ನು ಸೇರ್ತದೆ. ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಯನ್ನು ಸೇರ್ತದೆ. ಸೋನ್ ನದಿ ನೋಡಿ ಗಂಗಾ ನದಿಯ ಉಪನದಿಯಾಗಿದ್ದು ಅಮರಕಂಟಕೆಂಬಲ್ಲಿ ಉಗಮ ಹೊಂದಿ ಉಗಮ ಹೊಂದದೆ. ಜಾಯಿಂಟ್ಸ್ ಗಂಗಾ ಜಸ್ಟ್ ಅಬೌವ್ ಪಾಟ್ನಾ, ಪಾಟ್ನಾದ ಹತ್ರ ಬಂದು ಇದು ಗಂಗಾ ನದಿಯನ್ನು ಸೇರ್ತದೆ. ಗಂಡಕ್ ನದಿ ನೇಪಾಳದಲ್ಲಿ ಉಗಮ ಹೊಂದಿ ಇದು ಉತ್ತರದಿಂದ ಬಂದು ಗಂಗಾ ನದಿಯನ್ನು ಸೇರ್ತದೆ. ನೇಪಾಳ ಮತ್ತು ಭಾರತ ನಡುವೆ ಬಾರ್ಡರ್ ಆಗಿರತಕ್ಕಂಥ ನದಿ ಯಾವುದಂದ್ರೆ ಗಂಡಕ್ ನದಿ. ಕೋಶಿ ನದಿ ಇದು ಭಾರತ ಮತ್ತು ನೇಪಾಳ ನಡುವೆ ಬಾರ್ಡರ್ ಆಗಿರತಕ್ಕಂಥ ಮತ್ತು ಕೋಶಿ ಯೋಜನೆ ಒಂದು ಪ್ಲಾನ್ ಪ್ರಾಜೆಕ್ಟ್ ಇಲ್ಲೇ ಇರೋದು ಯಾವುದು ಕೋಶಿ ನದಿ ಮೇಲೆ. ಗಂಗಾ ನದಿಯನ್ನು ಕಂತಿಹಾರ್ ಕಟಿಹಾರ್ ಎಂಬಲ್ಲಿ ಬಂದು ಬಿಹಾರದ ಕಟಿಹಾರ್ ಎಂಬಲ್ಲಿ ಬಂದು ಏನಾಗ್ತದೆ ಇದು ಗಂಗಾ ನದಿಯನ್ನು ಸೇರ್ತದೆ. ಬೆಟ್ವಾ ನದಿ ಯಮುನಾ ನದಿಯ ಉಪನದಿಯಾಗಿದ್ದು ಇದು ಮಧ್ಯಪ್ರದೇಶದ ವಿಂಧ್ಯ ಬೆಟ್ಟಗಳ ಸಾಲಿನಲ್ಲಿ ಹೋಗುವ ಮಂದಿ ಇದು ಹರಿಪುರ್ ಎಂಬಲ್ಲಿ ಬಂದು ಹಮೀರ್ಪುರ್ ಎಂಬಲ್ಲಿ ಬಂದು ಯಮುನಾ ನದಿಯನ್ನು ಸೇರ್ತದೆ. ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಗೋಮತಿ ನದಿ. ಗೋಮತಿ ನದಿ ಗಂಗಾ ನದಿಯ ಉಪನದಿಯಾಗಿದ್ದು ಗೋಮತ್ತಾಲ್ ಎಂಬಲ್ಲಿ ಹೋಗುವ ಉತ್ತರ ಪ್ರದೇಶದ ಗೋಮತ್ತಾಲ್ ಎಂಬಲ್ಲಿ ಹೋಗುವ ಮಂದಿ ಗಂಗಾ ನದಿಯನ್ನು ವಾರಣಾಸಿ ಹತ್ರ ಬಂದು ಗಂಗಾ ನದಿಯನ್ನು ಸೇರ್ತದೆ. ಇಲ್ಲಿ ಘಾಗ್ರಾ ನದಿ ಇದು ಟಿಬೆಟ್ನಲ್ಲಿ ಉಗಮ ಹೊಂದಿ ಗಂಗಾ ನದಿಯ ಒಂದು ಪ್ರಮುಖ ಉಪನದಿ ಉತ್ತರದಿಂದ ಬಂದು ಸೇರತಕ್ಕಂಥ ನದಿ ಇದು ಬಿಹಾರದಲ್ಲಿ ಬಂದು ಗಂಗಾ ನದಿಯನ್ನು ಸೇರ್ತದೆ. ಹೂಗ್ಲಿ ನದಿ ಇದು ಗಂಗಾ ನದಿಯ ಉಪನದಿಯಾಗಿದ್ದು ಪಶ್ಚಿಮ ಬಂಗಾಳದ ಮೂಲಕ ಹರಿದು ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಯನ್ನು ಸೇರ್ತದೆ. ದಾಮೋದರ ನದಿ ನೋಡ್ರಿ ಜಾರ್ಖಂಡಿನ ಚಂದ್ವಾರ ಅಂದರೆ ಜಾರ್ಖಂಡ್ನ ಚಂದ್ವಾರ ಡಿಸ್ಟಿಕಲ್ಲಿ ಉಗಮ ಹೊಂದಿ ಇದೇನಾಗ್ತದೆ ಪಶ್ಚಿಮ ಬಂಗಾಳದ ಮೂಲಕ ಹರಿತದೆ. ಇದು ಭಾರಿ ಅನಾಹುತವನ್ನು ಸೃಷ್ಟಿ ಮಾಡಿದ್ರಿಂದಾಗಿ ಇದಕ್ಕೆ ನಾವು ಬಂಗಾಳದ ಕಣ್ಣೀರ್ ನದಿ ಅಂತೇಳಿ ಇದನ್ನು ದಾಮೋದರ ನದಿಯನ್ನು ಗುರುತಿಸ್ತೀವಿ. ಸೊ ಈ ಥರ ನೋಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ವೆಸ್ಟ್ ಫ್ಲೋಯಿಂಗ್ ರಿವರ್? ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ನೋಡ್ರಿ? ಸಾಬರಮತಿ, ಕೃಷ್ಣಾ, ಗೋಮತಿ, ಮಹಾನದಿ. ಸೊ ಇಲ್ಲಿ ಸಾಬರಮತಿ ನದಿ ಪಶ್ಚಿಮಕ್ಕೆ ಹರಿಯುವ ಅತಿ ಪ್ರಮುಖವಾಗಿರ್ತಕ್ಕಂಥ ನದಿ ಅಂತ ಇಲ್ಲಿ ಗುರುತಿಸ್ಬೋದು. ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಹೋಗೋಣ. ಅಟ್ ವಿಚ್ ಆಫ್ ದೀಸ್ ಪ್ಲೇಸಸ್ ಡಸ್ ದ
ಪಿಂಡಾರ ರಿವರ್ ಮೀಟ್ಸ್ ದ ಅಲಕಾನಂದ ನದಿ. ಯಾವ ಸ್ಥಳದಲ್ಲಿ ಪಿಂಡಾರ ನದಿ ಅಲಕಾನಂದ ನದಿಯನ್ನು ಸೇರ್ತದೆ? ಯಾವುದಂದ್ರೆ ಆನ್ಸರ್ ಕರ್ಣಪ್ರಯಾಗ, ಆಪ್ಷನ್ ಸಿ ಕರ್ಣಪ್ರಯಾಗ ಎಂಬಲ್ಲಿ ಅಲಕಾನಂದ ನದಿಯನ್ನು ಪಿಂಡಾರ ನದಿ ಸೇರ್ತದೆ ಅಂತ ಹೇಳ್ಬೋದು. ಹಿಮಾಲಯದಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಡಸ್ ನಾಟ್ ಕಮ್ ಅಂಡರ್ ದ ತಪ್ತಿ ರಿವರ್ ಬೇಸಿನ್, ತಪ್ತಿ ನದಿಯಲ್ಲಿ ಬರದೇ ಇರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ ನಾಲ್ಕು ಆಯ್ಕೆಗಳಿದ್ದಾವೆ. ಇಲ್ಲಿ ಯಾವುದಂದ್ರೆ ರಾಜಸ್ಥಾನ ತಪ್ತಿ ನದಿ ಹರಿಯುವಂಥ ಪ್ರದೇಶದಲ್ಲಿ ಇದು ಬರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಹ್ಯಾಸ್ ಇಟ್ಸ್ ಇನ್ಫ್ಲೂಯೆನ್ಸ್ ವಿತ್ ದ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರದಿಂದ ಸೇರುವಂಥ ಒಂದು ನದಿ ಯಾವುದು? ನರ್ಮದಾ ನದಿ, ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಸ್ ನಾಟ್ ಜಾಯಿನ್ ದ ಸಿ, ಯಾವ ನದಿ ಸಮುದ್ರವನ್ನು ಸೇರೋದಿಲ್ಲ? ಲೂನಿ ನದಿ. ಇದು ರಾಜಸ್ಥಾನದಲ್ಲಿ ಹುಟ್ಟು ರಾಜಸ್ಥಾನದಲ್ಲೇ ಕಣ್ಮರೆ ಆಗ್ತಕ್ಕಂಥ ನದಿ, ಅದರದಿಂದ ಗುಪ್ತಗಾಮಿನಿ ಅಂತ ಇದನ್ನು ಕರೆಯಲಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಸ್ ನಾಟ್ ಜಾಯಿನ್ ದ ಸಿ, ಯಾವ ನದಿಯನ್ನು ಸಮುದ್ರವನ್ನು ಸೇರೋದಿಲ್ಲ? ಲೂನಿ ನದಿ ಸಮುದ್ರವನ್ನು ಸೇರೋದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಿಸ್ಚಾರ್ಜಸ್ ವಾಟರ್ ಇನ್ ಟು ದ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿ ಯಾವುದು? ನೋಡಿ ತಪ್ತಿ ನದಿ. ಯಾವ ನದಿ ರೀ? ತಪ್ತಿ ನದಿ, ತಾಪಿ ಅಂತೇಳಿ ಕರೆಯಲಾಗ್ತದೆ. ಎಸ್ ಎಸ್ ಸಿ ಒಳಗೆ ಕೇಳಿದ್ದು. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಫ್ಲೋ ಫ್ರಮ್ ಈಸ್ಟ್ ಟು ವೆಸ್ಟ್, ಯಾವ ನದಿ ಪೂರ್ವದಿಂದ ಪಶ್ಚಿಮ ಕಡೆಗೆ ಹರಿಯೋದಿಲ್ಲ ಅಂತ ಕೇಳಿದ್ದಾರೆ. ನರ್ಮದಾ ನದಿ ಹರಿತದೆ, ತಪ್ತಿ ಹರಿತದೆ, ಲೂನಿ ಹರಿತದೆ. ಅದಕ್ಕೆ ಕಾವೇರಿ ನದಿ ಮಾತ್ರ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿತದೆ. ಸೊ ಆನ್ಸರ್ ಯಾವುದಿಂದಲ್ಲಿ? ಸಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್, ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ನಾಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಬ್ರಹ್ಮಪುತ್ರ ರಿವರ್ ಸಿಸ್ಟಮ್, ಯಾವ ನದಿ ಬ್ರಹ್ಮಪುತ್ರ ಒಂದು ಸಿಸ್ಟಮಲ್ಲಿ ಬರೋದಿಲ್ಲ? ಸೊ ಆನ್ಸರ್ ನಿಮ್ಮದು ಇಂದ್ರಾವತಿ ನದಿ. ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಇಂದ್ರಾವತಿ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಕಾವೇರಿ, ಯಾವ ನದಿ ಕಾವೇರಿ ನದಿಯ ಉಪನದಿ ಅಲ್ಲ? ವೈಗೈ ನದಿ, ಭವಾನ್ ನದಿ, ಅಮರಾವತಿ ನದಿ ಮತ್ತು ಕಬನಿ ನದಿ ಅಂತ ಇದೆ. ಆನ್ಸರ್ ನಿಮ್ದಿಲ್ಲ ಯಾವುದಂದ್ರೆ ವೈಗೈ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಫ್ಲೋಸ್ ಟು ದ ಈಸ್ಟ್ ಟು ವೆಸ್ಟ್ ಇನ್ ಇಂಡಿಯಾ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಅಂತಂದ್ರೆ ನರ್ಮದಾ ನದಿ. ಯಾವ ನದಿ ಇಲ್ಲಿ? ನರ್ಮದಾ ನದಿ. ಅವೇ ಕ್ವಶನ್ ರಿಪೀಟ್ ಆಗಿದಾವೆ ಇಲ್ಲಿ. ಸೊ ಅದಕ್ಕೆ ಈ ಕ್ವಶನ್ ನೋಡ್ತಾ ಹೋಗೋದ್ರಿಂದ ನೀವು ಯಾವ ಥರ ಒಂದು ರೈಲ್ವೆ ಎಸ್ ಎಸ್ ಸಿ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು ಅನ್ನೋಂಥ ಒಂದು ಐಡಿಯಾ ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಕ್ವಶನ್ ಇಂಗ್ಲೀಷ್ ಮೀಡಿಯಮ್ದಲ್ಲಿದೆ, ಕನ್ನಡ ಮೀಡಿಯಮ್ದಲ್ಲಿದೆ, ನೀವೇನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಏನಾಗಿರ್ತದೆ, ನಿಮಗೆ ಕ್ವಶನ್ ಕನ್ನಡ ಮೀಡಿಯಮ್ ನೀವು ಸೆಲೆಕ್ಟ್ ಮಾಡಿದ್ರು ಮ್ಯಾಗ ಇಂಗ್ಲೀಷ್ ಇರೋದು ತಳ ಕನ್ನಡದಲ್ಲಿರುತ್ತೆ. ಕನ್ನಡದಲ್ಲಿ ಪ್ರಿಂಟ್ ಮಿಸ್ಟೇಕ್ ಆದರೆ ನೀವು ಇಂಗ್ಲೀಷ್ ವರ್ಷನ್ ನೋಡಲೇಬೇಕು ಇಲ್ಲಿ. ಆದ್ದರಿಂದ ನಾವು ಇಲ್ಲಿ ಇಂಗ್ಲೀಷ್ ವರ್ಷನ್ಗಳನ್ನೇ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬಂದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಈಸ್ ನಾಟ್ ಎ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ, ಯಾವ ನದಿ ಗಂಗಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ. ಯಾವ ನದಿ ಗಂಗಾ ನದಿಯ ಉಪನದಿ ಅಲ್ಲ? ಮಾಹಿ ನದಿ ಗಂಗಾ ನದಿಯ ಉಪನದಿ ಅಲ್ಲ. ದ ಸೋರ್ಸ್ ಆಫ್ ದೀಸ್ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಇಂಡಿಯಾ ಈಸ್ ನಿಯರ್ ದ ಮಾನಸ್ ಸರೋವರ್ ಲೇಕ್ ಲೊಕೇಟೆಡ್ ಇನ್ ದ ಹಿಮಾಲಯ. ವಿಚ್ ಆರ್ ದೀಸ್ ರಿವರ್ಸ್? ಹಿಮಾಲಯದ ಮಾನಸ್ ಸರೋವರದಲ್ಲಿ ಸಮೀಪವೇ ಹರಿದಿರ್ತಕ್ಕಂಥ ನದಿಗಳು ಅಥವಾ ಅಲ್ಲಿ ಹುಟ್ಕೊಂಡಿರ್ತಕ್ಕಂಥ ನದಿಗಳು ಯಾವುವು ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ. ಅದಕ್ಕೆ ನಿಮ್ಮ ಆನ್ಸರ ಬ್ರಹ್ಮಪುತ್ರ ನದಿ, ಸತ್ಲಜ್ ನದಿ ಮತ್ತು ಸಿಂಧು ನದಿ. ಈ ಮೂರು ಹಿಮಾಲಯದ ಈ ಒಂದು ಮಾನಸ್ ಸರೋವರದಲ್ಲೇ ಹೋಗ ಬಂದುವಂಥ ನದಿಗಳಿದ್ದಾವೆ ಅಂತ ಹೇಳ್ಬೋದು. ಯಮುನಾ ಆ್ಯಂಡ್ ಗೋಮತಿ ರಿವರ್ಸ್ ಆರ್ ದ ಟ್ರಿಬ್ಯೂಟರೀಸ್ ಆಫ್ ಡ್ಯಾಶ್. ಯಮುನಾ ಮತ್ತು ಗೋಮತಿ ನದಿಗಳು ಯಾವ ನದಿಯ ಉಪನದಿಗಳಿದ್ದಾವೆ? ಗಂಗಾ ನದಿಯ ಉಪನದಿಗಳು ಅಂತ ಹೇಳ್ಬೋದು. ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ ಗೋದಾವರಿ ಒರಿಜಿನೇಟ್ಸ್ ಫ್ರಮ್ ದ ಸ್ಲೂಪ್ ಆಫ್ ವೆಸ್ಟರ್ನ್ ಗಾಟ್ಸ್? ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಗೋದಾವರಿ ನದಿ ಉಗಮ ಹೊಂದುವಂಥ ಸ್ಥಳ ಯಾವುದು, ಯಾವ ಜಿಲ್ಲೆ ಅಂತ ಕೇಳಿದರೆ ಆನ್ಸರ್ ನಮ್ದು ಯಾವುದಿದು? ನಾಸಿಕ್. ನೋಡಿ ಕ್ವಶನ್ ಕೇಳೋ ಮೆಥಡ್ ಚೇಂಜ್ ಆಗಿದೆ, ಬಟ್ ಈ ಕ್ವಶನ್ ರಿಪೀಟ್ ಆಗಿದೆ. ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಬಿಹಾರ್ ಈಸ್ ದ ರಿವರ್ ಗಂಗಾ ದ ಲಾಂಗೆಸ್ಟ್? ಬಿಹಾರದ ಯಾವ ಜಿಲ್ಲೆಯಲ್ಲಿ ಗಂಗಾ ನದಿ ಅತಿ ಹೆಚ್ಚು ದೂರದವರೆಗೆ ಅಥವಾ ಉದ್ದವಾಗಿ ಹರಿತದೆ ಅಂತ ಕೇಳಿದ್ದಾರೆ. ಆನ್ಸರ್ ಯಾವುದಂದ್ರೆ ನಿಮ್ಮಲ್ಲಿ ಪಾಟ್ನಾ. ಪಾಟ್ನಾದಲ್ಲಿ ಅತಿ ಹೆಚ್ಚು ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಯಾವುದು? ಗಂಗಾ ನದಿ. ತೇಲ್ ರಿವರ್ ಈಸ್ ಎ ಟ್ರಿಬ್ಯೂಟರಿ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್? ತೇಲ್ ನದಿ ಯಾವ ನದಿಯ ಉಪನದಿಯಾಗಿದೆ?
ಆನ್ಸರ್ ಏನಿದೆ, ಮಹಾನದಿಯ ಮಹಾನಂದಿ, ಮಹಾನದಿಯ ಉಪನದಿ ಅಂತ ಹೇಳಿದನ್ನ ಹೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಫಾಲ್ಸ್ ಇನ್ ಟು ದ ಬೇ ಆಫ್ ಬೆಂಗಾಲ್, ಬೆಂಗಾಲ ಕೊಲ್ಲಿಯನ್ನು ಸೇರ್ತಕ್ಕಂಥ ನದಿಗಳು ಯಾವುವು? ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಇಲ್ಲಿ ಆಪ್ಷನ್ ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ, ಇವೆಲ್ಲ ಎರಡೂ ಆಯ್ಕೆಗಳು ಇರತಕ್ಕಂಥ ನದಿಗಳಂತ ಹೇಳ್ಬೋದು. ಪಾಯಿಂಟ್ ಔಟ್ ದ ಕಂಟ್ರಿ ಥ್ರೂ ವಿಚ್ ಬ್ರಹ್ಮಪುತ್ರ ರಿವರ್ ಡಸ್ ನಾಟ್ ಪಾಸ್, ಯಾವ ದೇಶದ ಮೂಲಕ ಬ್ರಹ್ಮಪುತ್ರ ನದಿ ಹರಿಯೋದಿಲ್ಲ ನೋಡ್ರಿ. ಆನ್ಸರ್ ಏನಿದೆ, ಫಾರ್ಟಿ, ಮ್ಯಾನ್ಮಾರ್ ಮೂಲಕ ಹರಿಯೋದಿಲ್ಲ. ಯಾಕಂದ್ರೆ ಟಿಬೆಟ್ ಈಗ ಆಲ್ರೆಡಿ ಚೀನಾದ ಅಂಡ್ರೊಳಗದ, ಬಾಂಗ್ಲಾದೇಶದೊಳಗೆ ಹರಿತದೆ ಮತ್ತು ಇಂಡಿಯಾದೊಳಗೆ ಹರಿತದೆ. ಮ್ಯಾನ್ಮಾರ್ದೊಳಗೆ ಅಂತ ಅದು ಹೋಗೋದೇ ಇಲ್ಲ. ಅರುಣಾಚಲ ಪ್ರದೇಶದ ಮೂಲಕನೇ ಭಾರತವನ್ನು ಪ್ರವೇಶ ಮಾಡಿ ಅಸ್ಸಾಂ ಮೂಲಕ ಇದು ಬಂಗಾಳ ಕೊಲ್ಲಿ ಮೂಲಕ ಇದು ಬಂಗಾಳ ಕೊಲ್ಲಿ ಪಶ್ಚಿಮ ಬಂಗಾಳ ಮೂಲಕ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಬಾಂಗ್ಲಾದೇಶ ಮೂಲಕ ಅದು ಸಾರಿ ಬಾಂಗ್ಲಾದೇಶದ ಮೂಲಕ ಇದು ಸೇರ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಒರಿಜಿನೇಟ್ ಇನ್ ಇಂಡಿಯಾ, ಯಾವ ನದಿ ಭಾರತದಲ್ಲಿ ಉಗಮ ಹೊಂದಿಲ್ಲ? ಯಾವುದು? ಸತ್ಲಜ್ ನದಿ. ಆನ್ಸರ್ ಯಾವುದಿಲ್ಲಿ, ಸತ್ಲಜ್ ನದಿ ಹಿಮಾಲಯದಲ್ಲಿ ಮಾನಸ್ ಸರೋವರ ಎಂಬಲ್ಲಿ, ಚೀನಾದ ಟಿಬೆಟಿನ ಮಾನಸ್ ಸರೋವರ ಎಂಬಲ್ಲಿ ಉಗಮ ಅಂತದ್ದು. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಒರಿಜಿನ್ ಇನ್ ಅರಾವಳಿ, ಅರಾವಳಿ ಬೆಟ್ಟದ ಮೂಲಕ ಆರಂಭವಾಗುವಂಥ ನದಿ ಯಾವುದಲ್ಲ ಅಂತ ಕೇಳಿದರು. ಆನ್ಸರ್ ಯಾವುದಲ್ಲಿ, ಚನಾಬ್ ನದಿ. ಇದು ಹಿಮಾಲಯದಲ್ಲಿ ಮೂಲಕ ಇದು ಸಿಂಧು ನದಿಯ ಉಪನದಿಯಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ಟ್ರಾನ್ಸ್ ಹಿಮಾಲಯನ್ ರಿವರ್, ಕೆಳ ಹಿಮಾಲಯದ ನದಿ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಕರೆಕ್ಟ್ ಆನ್ಸರ್ ನೋಡ್ರಿ, ಯಾವುದಿಲ್ಲಿ ಯಾವುದಿಲ್ಲಿ, ಸತ್ಲಜ್ ನದಿ. ಟ್ರಾನ್ಸ್ ಹಿಮಾಲಯದಲ್ಲಿ ಹರಿಯುವಂಥ ನದಿ ಯಾವುದಂದ್ರೆ ಸತ್ಲಜ್ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಸ್ ನಾಟ್ ಒರಿಜಿನೇಟ್ ಫ್ರಮ್ ವೆಸ್ಟರ್ನ್ ಘಾಟ್ಸ್, ಯಾವ ನದಿ ಪಶ್ಚಿಮ ಘಟ್ಟದ ಮೂಲಕ ಆರಂಭವಾಗೋದಿಲ್ಲ ಅಂತ ಕೇಳಿದ್ದಾರೆ. ನೋಡ್ರಿ, ಕಾವೇರಿ, ಗೋದಾವರಿ, ಕಬಂ ಇವೆಲ್ಲ ಪಶ್ಚಿಮ ಘಟ್ಟಗಳಿಂದ ಆರಂಭ ಆಗ್ತಕ್ಕಂಥ ನದಿಗಳಾದರೆ, ತಪ್ತಿ ನದಿ ಛತ್ತೀಸ್ಗಢದಿಂದ ಆರಂಭವಾಗಿ ಪಶ್ಚಿಮ ಘಟ್ಟಗಳ ಹತ್ರ ಹೋಗಿ ಸೂರತ್ ಹತ್ರ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಆದ್ದರಿಂದ ರೈಟ್ ಆನ್ಸರ್ ಬಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಕ್ರಾಸಸ್ ದ ಈಕ್ವೇಟರ್ ಟ್ವೈಸ್, ಯಾವ ನದಿ ಸಂಭಾಜಿ ವೃತ್ತವನ್ನು ಎರಡು ಸಲ ಪ್ರವೇಶ ಮಾಡ್ತದೆ? ಇದು ಭಾರತದಲ್ಲ ಬೇರೆ ಕಡೆ. ಇಲ್ಲಿ ಗೈರೋ ನದಿ, ಕೈರೋ, ಕೈರೋ ಈಜಿಪ್ತಿನ ಕೈರೋ ನದಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಡಸ್ ನಾಟ್ ಫ್ಲೋ ಇನ್ ಟು ದ ಬೇ ಆಫ್ ಬೆಂಗಾಲ್, ಯಾವ ನದಿ ಬಂಗಾಳ ಕೊಲ್ಲಿಯನ್ನು ಸೇರೋದಿಲ್ಲ? ಕೃಷ್ಣ, ಗೋದಾವರಿ, ಮಹಾನದಿ, ಸಾಬರಮತಿ ನದಿ. ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಸಾಬರಮತಿ ನದಿ. ರಾಜಸ್ಥಾನ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಇದು ಲಿಸ್ಟ್ ಆಫ್ ಡ್ಯಾಮ್ಸ್ ಇನ್ ಇಂಡಿಯಾ ಅಂತಿದೆ. ಪ್ರತಿ ರಾಜ್ಯದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ. ಯಾವ ಡ್ಯಾಮು, ಯಾವ ನದಿಗಿದೆ, ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಸ್ವಲ್ಪ ಲಿಸ್ಟ್ ಮಾಡಿ ಹಾಕಿದ್ದೀವಿ, ನೀವು ಇದನ್ನು ನಮ್ಮ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀವಿ, ಆ PDFನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಆಯಾ ನದಿಗಳ ಡ್ಯಾಮ್ಗಳನ್ನು ಇಲ್ಲಿ ಮ್ಯಾಪಲ್ಲಿ ತೋರಿಸಲಾಗಿದೆ. ಇದು ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇರ್ತಕ್ಕಂಥ ನೋಟ್ಸಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಅದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಲಿಸ್ಟ್ ಆಫ್ ಫೇಮಸ್ ಡ್ಯಾಮ್ಸ್ ರಿವರ್ಸ್ ಆಫ್ ಇಂಡಿಯಾ PDF ರೈಟ್ರಿ. ಸೊ PDFಲ್ಲಿ ಇದು ಕೊಟ್ಟಿದ್ದೀವಿ. ಯಾವ ಒಂದು ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ? ಸೊ ಯಾರು ಬ್ಯಾಂಕಿಂಗ್, SSC, ರೈಲ್ವೆ ಒಂದು 3 ಮಂತ್ಸ್ ಲಾಂಗ್ ಟರ್ಮ್ ಕೋಚ್ಗೆ ನೀವು ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಿ, ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ಬಂದು ಜಾಯ್ನ್ ಆಗ್ಬೋದು. ಶೀಘ್ರದಲ್ಲೇ ಮೊಬೈಲ್ ಆ್ಯಪ್ ಮೂಲಕ ನಾವು ಒಂದು ಆನ್ಲೈನ್ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅಲ್ಲಿ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ರೀಸನಿಂಗ್ ಆ್ಯಂಡ್ ಸ್ಟ್ಯಾಟಿಕ್ GK, ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಸಪ್ರೇಟ್ ವಿಡಿಯೋ ಕೋರ್ಸ್ಗಳಿರ್ತವೆ. ಆ ವಿಡಿಯೋ ಕೋರ್ಸ್ಗಳನ್ನ ನೀವು ನಮ್ಮ ಮೊಬೈಲ್ ಆ್ಯಪ್ ಮೂಲಕ ನೀವು ಕುಳಿತಲ್ಲಿಂದೇ ನೋಡ್ಬೋದು. ಸೊ ಅದನ್ನು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ. ಥ್ಯಾಂಕ್ ಯು.